ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನಾ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಒಂದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಡಾಕ್ಟರ್ ನಿಮಗೆ ನೀಡ್ತಾ ಇದ್ರು ಹಾಗೆ ಕೂಡ ಇಂದಿನ ಸಂಚಿಕೆಯಲ್ಲೂ ಕೂಡ ನಾವು ಇನ್ನೊಂದು ವಿಷಯದೊಂದಿಗೆ ಬಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವಂತಹ ವಿಷಯ ಕಿವುಡುತನ ಹಾಗೂ ತಲೆ ಸುತ್ತುವಿಕೆ ಅದಕ್ಕೆ ಇರುವಂತಹ ಕಾರಣಗಳು ಹಾಗೆ ಅದಕ್ಕೆ ಏನೆಲ್ಲ ಪರಿಹಾರ ಇರ್ತದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೊ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೇವರಾಜ್ ಕೆ ಇವರು ಸಹ ಪ್ರಾಧ್ಯಾಪಕರಾಗಿದ್ದಾರೆ ಕಿವಿ ಮೂಗು ಗಂಟಲು ಹೆಡ್ ಮತ್ತು ನೆಕ್ ಸರ್ಜರಿ ವಿಭಾಗದಲ್ಲಿ ಕೆಎಂಸಿ ಮಣಿಪಾಲ ಇವರು ನಿಮಗೆ ಇವತ್ತಿನ ವಿಶಾ ವಿಚಾರದ ಕುರಿತು ಅಂತ ಹೇಳಿದ್ರೆ ಕಿವುಡುತನ ಕಿವುಡುತನ ಯಾಕಾಗಿ ಬರ್ತದೆ ಜನರಲ್ಲಿ ಸಾಮಾನ್ಯವಾಗಿ ಕಂಡು ಸಮಸ್ಯೆ ಇತ್ತೀಚಿನ ಒಂದು ಕಾಲದಲ್ಲಿ ಹಾಗೆ ಇನ್ನೊಂದು ತಲೆ ಸುತ್ತುವಿಕೆ ತಲೆ ಸುತ್ತುವಿಕೆ ಕೂಡ ಸಾಮಾನ್ಯವಾಗಿ ಕಂಡು ಹೆಚ್ಚಿನ ಜನರಲ್ಲಿ ಸೊ ಇದಕ್ಕೆ ಇರುವಂತಹ ಕಾರಣಗಳು ಹಾಗೆ ಏನೆಲ್ಲ ಪರಿಹಾರವನ್ನ ಕಂಡುಕೊಳ್ಳಬಹುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನೀಡ್ತಾರೆ ಅದಕ್ಕೂ ಮೊದಲು ನಾನು ಡಾಕ್ಟರ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಪ್ರಶ್ನೆಗಳನ್ನು ಏನಾದರೂ ಇದ್ರೆ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಾನು ಒಮ್ಮೆ ರಿಪೀಟ್ ಮಾಡ್ತೀನಿ ನಂಬರ್ ಅನ್ನ ಜೀರೋ ಟೂ ಫೋರ್ ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ ಆ ನಂಬರ್ಗೂ ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ನಿಮ್ಮ ಪ್ರಶ್ನೆಗಳನ್ನ ನಮ್ಮ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ ಅಂದ್ರೆ ಕ್ಯೂಡುತನ ಆವಾಗ್ಲೂ ಹೇಳಿದೆ ಸಾಮಾನ್ಯವಾಗಿ ನಮಗೆ ಕ್ಯೂಡುತನ ಅಂದ್ರೆ ಹೆಚ್ಚಿನ ಜನರಲ್ಲಿ ಕಂಡು ಬರ್ತದೆ ಇದಕ್ಕೆ ಕಾರಣ ಏನು ಅಂತ ಕೂಡ ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ ಗೊತ್ತಿರಲ್ಲ ಹಾಗೆ ಇದಕ್ಕೆ ಏನು ಪರಿಹಾರ ಕೂಡ ಅನ್ನುವಂಥದ್ದು ಗೊತ್ತಿರಲ್ಲ ಹಾಗೆ ಇನ್ನೊಂದು ವಿಷಯ ಕೂಡ ಹೌದು ತಲೆ ಸುತ್ತುವಿಕೆ ತಲೆ ಸುತ್ತುವಿಕೆಗೂ ಕೂಡ ಏನು ಕಾರಣ ಹಾಗೆ ಅದಕ್ಕಿರುವಂಥ ಪರಿಹಾರ ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್ ಈ ಕಿವಿಡು ಕಾರಣ ಮುಖ್ಯವಾದ ಕಾರಣವೇನು ಅಂತ ಆ ಒಬ್ಬ ಮನುಷ್ಯನಲ್ಲಿ ಸರಿಯಾಗಿ ಕಿವಿ ಕೇಳ ಕೇಳುವುದು ಅಂತ ಹೇಳಿದ್ರೆ ಆ ಹೊರಕಿವಿ ಅಂದ್ರೆ ಎಲ್ಲಿಂದ ನಮ್ಮ ಸೌಂಡ್ ಶಬ್ದ ಒಳಗೆ ತಲುಪುತ್ತಲ್ಲ ಆ ಭಾಗದಲ್ಲಿ ಯಾವುದೇ ಥರದ ಅಬ್ಸ್ಟ್ರಕ್ಷನ್ ಇರಬಾರ್ದು ಯಾವುದೇ ಥರದ ಬ್ಲಾಕೇಜ್ ಅಂದರೆ ಈಗ ವ್ಯಾಕ್ಸ್ ಅಂತ ಹೇಳ್ತೀವಿ ಆ ವ್ಯಾಕ್ಸ್ ಕೂಡ ಬ್ಲಾಕ್ ಮಾಡಿದ್ರು ಹಿಯರಿಂಗ್ ಕಡಿಮೆ ಆಗ್ಬೋದು ಶ್ರವಣ ನಷ್ಟ ಆಗ್ಬೋದು ಅದಲ್ಲದೆ ಮಧ್ಯಭಾಗದ ಕಿವಿಯಲ್ಲಿ ನಮ್ಮ ಪರದೆ ಅಥವಾ ತಮ್ಟೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಹೋಲ್ ಇದ್ದರೆ ಕೂಡ ಜನ್ರಲ್ ಆಗಿ ಕಿವಿ ಕೇಳುವುದು ಕಡಿಮೆ ಆಗ್ತದೆ ಇದಲ್ಲದೆ ಒಳ ಕಿವಿ ಇನ್ನರ್ ಇಯರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಶ್ರವಣಕ್ಕೆ ಬೇಕಾಗುವಂಥ ನರ ಏನಾದರೂ ವೀಕ್ ಆಗ್ತಾ ಹೋದರೆ ಅದು ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಕಿವಿ ಕೇಳೋದು ಕಡಿಮೆ ಆಗಲಿಕ್ಕೆ ಇದನ್ನೆಲ್ಲ ಸೇರಿ ನಾವು ವಯಸ್ಸಿಗೆ ಅನುಗುಣ ನೋಡಿದ್ರೆ ಡಿವೈಡ್ ಮಾಡಿ ನೋಡಿದ್ರೆ ಕಾರಣಗಳನ್ನು ನಾವು ಮೇಜರಾಗಿ ಮೂರು ವಿಧ ಅಂತ ಹೇಳ್ಬೋದು ಒಂದು ಹುಟ್ಟುವಾಗಲೇ ಅಂದರೆ ಜನ್ಮಜಾತ ಶ್ರವಣ ನಷ್ಟ ಇನ್ನೊಂದು ಹುಟ್ಟಿದ ನಂತರ ದೈನಂದಿಕ ಆ ಚಟುವಟಿಕೆಗಳಿಂದ ಇರ್ಬೋದು ಅಥವಾ ಯಾವುದೇ ಕಾಯಿಲೆಯಿಂದ ಇರ್ಬೋದು ನಾನು ಆಗಲೇ ಹೇಳಿದಾಗೆ ಮದ್ಯ ಕಿವಿಯಿಂದ ಅಥವಾ ಹೊರ ಕಿವಿ ಕಾಯಿಲೆಯಿಂದ ಇರ್ಬೋದು ಇಲ್ಲ ವಯಸ್ಸು ಆಗ್ತಾ ಆಗ್ತಾ ಅರುವತ್ತು ಎಪ್ಪತ್ತು ವಯಸ್ಸಿನ ನಂತರ ಏಜ್ ರಿಲೇಟೆಡ್ ನ್ಯೂರಲ್ ಡಿ ಜನ್ರೇಷನ್ ಅಂತ ಹೇಳ್ತೇವೆ ಸೊ ಹಾಗೆ ಕೂಡ ಹಿಯರಿಂಗ್ ಲಾಸ್ ಆಗ್ಬೋದು ಓಕೆ ಇವಿಷ್ಟು ಕಾರಣಗಳು ಜನ್ಮದಾತವಾಗಿ ಕೂಡ ಬರ್ತದೆ ಹಾಗೆ ಹುಟ್ಟಿದ ನಂತರದಲ್ಲೂ ಕೂಡ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ ಹಾಗೆ ಈ ಕಿವುಡುತನಕ್ಕೆ ನಾವು ಹೇಗೆ ತಪಾಸಣೆಯನ್ನ ಮಾಡಬಹುದು ನಾವು ಯಾವಾಗ ಭೇಟಿ ಭೇಟಿಯಾಗಬೇಕಾಗ್ತದೆ ಸೊ ಹಿಯರಿಂಗ್ ಅಥವಾ ಶ್ರವಣ ಅನ್ನೋದು ಒಂದು ಮನುಷ್ಯನಿಗೆ ಬೇಕಾಗುವಂತ ಒಂದು ಸ್ಪೆಷಲ್ ಸೆನ್ಸ್ ಅಂತ ಹೇಳ್ತೇವೆ ದೃಷ್ಟಿ ಎಷ್ಟು ಮುಖ್ಯವೋ ಕಿವಿ ಕೇಳುವುದು ಕೂಡ ಅಷ್ಟೇ ಮುಖ್ಯ ಮನುಷ್ಯನ ಪ್ರತಿಯೊಂದು ಹೌದು ದೈನಂದಿನ ಹೌದು ಪ್ರತಿಯೊಂದು ಚಟುವಟಿಕೆಗೆ ಆಗಲಿ ಅಥವಾ ಅವರು ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸ್ಲಿಕ್ಕೆ ಹಿಯರಿಂಗ್ ಅನ್ನೋದು ಬಹಳ ಮುಖ್ಯ ಸೊ ಯಾವುದೇ ತರದ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಸೂಕ್ತ ವೈದ್ಯರನ್ನು ಭೇಟಿಯಾಗೋದು ಉತ್ತಮ ಎಸ್ಪೆಷಲಿ ಹಿಯರಿಂಗ್ ಲಾಸ್ ಅಂತ ಗೊತ್ತಾದ ತಕ್ಷಣ ಅಥವಾ ಶ್ರವಣ ನಷ್ಟ ಅಂತ ಯಾವಾಗ ಅವರಿಗೆ ಅನಿಸುತ್ತೆ ಬೇಗ ತಜ್ಞ ತಜ್ಞವೈರ್ಯನ ಜಸ್ಟ್ ಜನರಲ್ ಪ್ರಾಕ್ಟೀಷನನ್ನು ಕಾಣೋದಲ್ಲದೆ ತಜ್ಞ ಇ ಎನ್ ಟಿ ಸರ್ಜನನ್ನು ಆದಷ್ಟು ಬೇಗ ಏನು ಕಾರಣದಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡಷ್ಟು ಹಿಯರಿಂಗ್ ರಿಸ್ಟೋರೇಷನ್ ಅಥವಾ ಅದನ್ನು ಪರಿಹಾರ ಕೂಡ ಬೇಗ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಯಾವಾಗ ಅದು ಸುಮಾರು ವರ್ಷಗಳ ನಂತರ ಸ್ಪೆಷಲಿಸ್ಟ್ ಕಡೆ ಕೈ ಕೈಗೆ ಬರ್ತದೆ ಆ ಟೈಮಲ್ಲಿ ಆಪ್ಷನ್ಸ್ ತುಂಬ ಲಿಮಿಟೆಡ್ ಆಗ್ತದೆ ಅಷ್ಟು ಅಂದರೆ ಪೂರ್ತಿ ಆಗಿ ಕ್ಯೂರ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಸಮಯ ಐ ಮೀನ್ ಕಷ್ಟ ಆಗುವ ಸಾಧ್ಯತೆ ಜಾಸ್ತಿ ಆಗ್ತದೆ ಓಕೆ ಡಾಕ್ಟರ್ ನೀವು ಜನ್ಮದಾತವಾಗಿ ಕೂಡ ಕಂಡು ಬರ್ತದೆ ಅಂತ ಹೇಳಿದ್ರಲ್ಲ ಹೇಗೆ ಕಂಡು ಹಿಡಿಯಬಹುದು ಅದೇನಾದರೂ ಗೊತ್ತಾಗ್ತದಾ ಇವರಿಗೆ ಕಿವುಟ್ತನ ಇರುತ್ತೆ ಬ ಬಂದಿದೆ ಅಂತ ಜನ್ಮಜಾತ ಶ್ರವಣ ನಷ್ಟ ಅನ್ನೋದು ಸುಮಾರು ವರ್ಷಗಳಿಂದ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ವೆಲ್ ನೌನ್ ಕಾಸ್ ಆಗಿದೆ ಬಟ್ ಇತ್ತೀಚಿನ ಸಮಯದಲ್ಲಿ ಅದಕ್ಕೆ ಪರಿಹಾರ ಅಥವಾ ಅದನ್ನು ತಪಾಸಣೆ ಪಡಿಸಿ ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಪ್ರೋಸೆಸ್ ಎಲ್ಲ ಕಡೆ ಈಗ ಆ್ಯಕ್ಟಿವ್ ಆಗಿ ಅದು ಎಸ್ಟಾಬ್ಲಿಷ್ ಆಗಿದೆ ಸೋ ಸುಮಾರು ಕೇಸ್ಗಳನ್ನು ಮೊದಲು ನಾವು ಅಂದರೆ ಇದೇ ಒಂದು ಮೂವತ್ತು ನಲ್ವತ್ತು ವರ್ಷದ ಕೆಳಗಡೆ ಸುಮಾರು ಮಕ್ಕಳು ಆ ಸ್ಕ್ರೀನಿಂಗನ್ನು ತಪ್ಪಿಸಿ ಹೇಗೆ ಅಂತ ಕಷ್ಟ ಹೇಳಿ ಅದು ಎಕ್ಸ್ಪ್ಲೇನ್ ಮಾಡೋದು ಬಟ್ ಆ ಟೈಮಲ್ಲಿ ಸ್ಕ್ರೀನಿಂಗ್ ಫೆಸಿಲಿಟೀಸ್ ಅಷ್ಟು ಇಲ್ಲದಿದ್ದ ಕಾರಣ ಆ ಸುಮಾರು ಮಕ್ಕಳು ಆ ವಯಸ್ಸಿನ ನಂತರ ಅಂದರೆ ಐದು ಆರು ವರ್ಷದ ನಂತರ ಡಯಾಗ್ನೋಸ್ ಆಗಿ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಬರ್ತಾ ಇದ್ರು ಆ ಟೈಮಲ್ಲಿ ನಮ್ಮ ಹತ್ರ ಅಷ್ಟು ಒಳ್ಳೆ ಆಪ್ಷನ್ಸ್ ಇರ್ತಾ ಇರಲಿಲ್ಲ ಕೂಡ ಟ್ರೀಟ್ಮೆಂಟ್ ಅಂತ ಬಂದರೆ ಸೊ ಏನೇ ಆದರೂ ಅದು ಅವರಿಗೆ ಓವರ್ ಆಲ್ ಔಟ್ಕಮ್ಸ್ ಅಷ್ಟು ಒಳ್ಳೆ ಇರ್ತಾ ಇರಲಿಲ್ಲ ಈಗ ಈ ಕಳೆದ ಇಪ್ಪತ್ತು ಮೂವತ್ತು ವರ್ಷದ ನಂತಗಳಿಂದ ಸುಮಾರು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದೆ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಆಗಿರ್ಬೋದು ಅಥವಾ ಈವನ್ ಥೆರಪೆಟಿಕ್ ಇಂಟ್ರವೆನ್ಷನ್ಸ್ ಆಗಿರ್ಬೋದು ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ ಅದಲ್ಲದೆ ಸರ್ಕಾರದ ಕಡೆಯಿಂದ ಅಥವಾ ಜನರ ಸಾಮಾನ್ಯರಲ್ಲಿ ತಿಳುವಳಿಕೆ ಕೂಡ ಈಗ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಪ್ರತಿಯೊಂದು ಹುಟ್ಟಿದ ಮಗುಗೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ ಆಸ್ಪತ್ರೆಯಲ್ಲಿ ಹುಟ್ಟಿಲಿ ಅಥವಾ ಕೆಲವೊಮ್ಮೆ ಮನೆಯಲ್ಲಿ ಪ್ರಸ್ತುತ ಆದರೂ ಕೂಡ ಫಸ್ಟ್ ಸಿಕ್ಸ್ ಮಂತ್ಸ್ ಒಳಗಡೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗೋದು ಭಾಳ ಇಂಪಾರ್ಟೆಂಟ್ ಏನಾದರೂ ಡೌಟ್ ಇದ್ದರಲ್ಲಿ ಅವರನ್ನು ಫಾಲೋ ಅಪ್ ಮಾಡಿ ಸಾಧ್ಯವಾದಷ್ಟು ಬೇಗ ಶ್ರವಣ ಯಂತ್ರ ಆಗಿರ್ಬೋದು ಹಿಯರಿಂಗ್ ಹೀರಿಂಗ್ ಏಡ್ ಅಂತ ಏನು ಹೇಳ್ತೀವಿ ಹೀರಿಂಗ್ ಏಡ್ ಮಿಷಿನ್ ಆಗಿರ್ಬೋದು ಇಲ್ಲ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವ ಒಂದು ಆವಿಷ್ಕಾರನೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಟ್ ಆಸ್ ರೆವಲ್ಯೂಷನೈಸ್ ದ ಮ್ಯಾನೇಜ್ಮೆಂಟ್ ಆಫ್ ಕಂಜೆನೆಟಲ್ ಡೆಫ್ನೆಸ್ ಆರ್ ಐ ಕೆನ್ ಸೆ ಇವನ್ ಪೋಸ್ಟ್ ಲಿಂಗ್ವಲ್ ಡೆಫ್ನೆಸ್ ಸೊ ಬೇಸಿಕಲಿ ಒಂದು ಮಟ್ಟದ ಹಿಯರಿಂಗ್ ಶ್ರವಣ ನಷ್ಟ ಆದ ನಂತರ ಈ ಕಾಕ್ಲಿಯರ್ ಇಂಪ್ಲಾಂಟೇ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಸೋ ಎಸ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಏನು ಹೇಳ್ತೀವಿ ಹುಟ್ಟಿದ ತಕ್ಷಣ ಅಥವಾ ಹುಟ್ಟಿದ ಫಸ್ಟ್ ಫ್ಯೂ ಮಂತ್ಸಲ್ಲಿ ಸ್ಕ್ರೀನಿಂಗ್ ಮಾಡೋದು ಭಾಳ ಮುಖ್ಯ ಸೊ ಆ ಥರ ಮಕ್ಕಳನ್ನು ಬೇಗ ಡಿಟೆಕ್ಟ್ ಮಾಡಿ ಬೇಗ ಥೆರಪಿಗೆ ಅಳವಡಿಸ್ಬೋದು ಓಕೆ ಡಾಕ್ಟರ್ ಹಾಗೆ ಒಬ್ರು ಕಾಲರ್ ಹೇಳಿದ್ದಾರೆ ಅವ್ರ ಜೊತೆ ಮಾತಾಡುವ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಹಲೋ ನಮಸ್ತೆ ಹೇಳಿ ನಿಮ್ಮ ಹೆಸರು ಏನು ಎಲ್ಲಿಂದ ಮಾಡ್ತಿದ್ದೀರಾ ಸರ್ ಕೇಳಿಸ್ತಾ ಇದೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ ತಲೆ ಸುತ್ತುವಿಕೆಗೆ ಕಾರಣ ಏನಂತ ಕೇಳ್ತಾ ಇದ್ದೀರಾ ನೀವು ಹಲೋ ಕೇಳಿದ್ರು ಅಂದ್ರೆ ತಲೆ ಸುತ್ತುವಿಕೆ ಬರ್ತದೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಹೀರಿಂಗ್ ಆಗಲಿ ಅಥವಾ ಬ್ಯಾಲೆನ್ಸ್ ಆಗಲಿ ಸಮತೋಲನ ಅಂತ ಹೇಳ್ತೀವಿ ತಲೆ ಸುತ್ತುವಿಕೆ ಕಾರಣ ತಿಳ್ಕೊಳ್ಳೋದಕ್ಕಿಂತ ಮೊದಲು ಐ ತಿಂಕ್ ಸ್ವಲ್ಪ ಮಟ್ಟಿಗಾದರೂ ಸಮತೋಲನ ನಾವು ಹೇಗೆ ಕಾಪಾಡ್ಕೊಳ್ತೀವಿ ಬ್ಯಾಲೆನ್ಸ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾದ್ರೆ ಐ ತಿಂಕ್ ಕಾರಣಗಳನ್ನ ತಿಳ್ಕೊಳ್ಳೋದು ಕೂಡ ಸ್ವಲ್ಪ ಸುಲಭವಾಗ್ತದೆ ಅಂತ ನನ್ನ ಸಜೆಷನ್ ಸೋ ಒಬ್ಬ ಮನುಷ್ಯ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಈಗ ಕೂತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಕೂಡ ನಮ್ಮ ಸಮತೋಲನ ಕಾಪಾಡ್ಕೊಳ್ಳೋದಿಕ್ಕೆ ಸುಮಾರು ಅಂಗಗಳು ಇನ್ವಾಲ್ವ್ ಆಗಿದ್ದಾವೆ ಓಡಾಡಲಿಕ್ಕೆ ಎಸ್ಪೆಷಲಿ ಕಾಂಪ್ಲೆಕ್ಸ್ ಮೂಮೆಂಟ್ ಎಲ್ಲ ಮಾಡ್ತಾ ಇರುವ ಟೈಮಲ್ಲಿ ಬ್ಯಾಲೆನ್ಸಿನ ಆರ್ಗ್ ಆರ್ಗನ್ಗಳ ಇಂಟಿಗ್ರೇಷನ್ ಅಂತ ಏನು ಹೇಳ್ತೀವಿ ಅವುಗಳ ಹೊಂದಾಣಿಕೆ ಭಾಳ ಮ್ಯಾಚಿಂಗ್ ಆಗೋದು ಭಾಳ ಇಂಪಾರ್ಟೆಂಟ್ ಸೊ ಯಾವುದೇ ಥರದ ಮ್ಯಾಚಿಂಗ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ನಾನು ಕೂತ್ಕೊಂಡಿರೋದಕ್ಕೆ ನನ್ನ ಸ್ನಾಯುಗಳಿಂದ ನನ್ನ ಕೀಲುಗಳಿಂದ ಕೂಡ ಸಿಗ್ನಲ್ಸ್ ಹೋಗ್ತಾ ಉಂಟು ಅದೇ ನನ್ನ ದೃಷ್ಟಿ ಕೂಡ ನೋಡ್ತಾ ಇದೆ ನಾನು ಕೂತ್ಕೊಂಡಿದ್ದೇನೆ ಅಂತ ಅಲ್ಲದೆ ನನ್ನ ಕಿವಿಯಲ್ಲಿನ ಬ್ಯಾಲೆನ್ಸ್ ಆರ್ಗನ್ ಏನಿದೆ ವೆಸ್ಟಿಬ್ಯೂಲ್ ಅಂತ ಕರಿತೇವೆ ನಮ್ಮ ಮೆಡಿಕಲ್ ಟರ್ಮಲ್ಲಿ ವೆಸ್ಟಿಬ್ಯೂಲ್ ಕೂಡ ಅದನ್ನೇ ಸೆನ್ಸ್ ಮಾಡ್ತಾ ಇದೆ ಒಳಗಡೆ ಸ್ವಲ್ಪ ಫ್ಲೂಯಿಡ್ಸ್ ಇರ್ತದೆ ವಿಚ್ ಆ್ಯಕ್ಚುಲಿ ಮೂವ್ ವೆನ್ ವಿ ಮೂವ್ ವೆನ್ ವಿ ಸೀಟ್ ವೆನ್ ವಿ ಲೈ ಡೌನ್ ಆಲ್ಸೋ ಆ ಫ್ಲೂಯಿಡ್ಸ್ ಮೂವ್ ಆಗಿ ಅದ್ರ ಅನುಗುಣ ನರ್ವ್ ಸಿಗ್ನಲ್ಸನ್ನು ಬ್ರೈನಿಗೆ ಕಳಿಸ್ತದೆ ಅದೇ ಥರ ನಮ್ಮ ಪೆರಿ ಆಫ್ ದ ಬಾಡಿ ಎಕ್ಸ್ಟ್ರಿಮಿಟೀಸಿಂದ ಕೂಡ ಪ್ರಾಪರ್ ರೆಸೆಪ್ಟಿವ್ ಸಿಗ್ನಲ್ಸ್ ಕೂಡ ಬ್ರೈನಿಗೆ ತಲುಪ್ತದೆ ಮತ್ತು ನಾವು ವಿಜುವಲ್ ಕ್ಲೂ ಕೂಡ ಮ್ಯಾಚ್ ಆಗ್ತದೆ ತಲುಪ್ತದೆ ಸೊ ಈ ಮೂರು ಇಂಟಿಗ್ರೇಟ್ ಆಗಿ ಮೆದುಳಿನಲ್ಲಿ ನಾವು ನಾವು ಏನು ಆಕ್ಟಿವಿಟಿ ಮಾಡ್ತಿದ್ದೀವಿ ಅನ್ನೋದನ್ನ ಸೆನ್ಸ್ ಮಾಡ್ತೀವಿ ಸೊ ಯಾವುದೇ ಈ ಮೂರು ಅಂಗಗಳಲ್ಲಿ ಯಾವುದೇ ಏರುಪೇರಾದ್ರೂ ಅಂದರೆ ನಮ್ಮ ದೃಷ್ಟಿ ನಾವು ಕುತ್ಕೊಂಡಿರೋದನ್ನ ದೃಷ್ಟಿ ಸೆನ್ಸ್ ಮಾಡಲಿಲ್ಲ ಅಂದರೆ ಅಂದರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಕತ್ಲೆ ಆಗುವಾಗ ಸಡನ್ ಆಗಿ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಕತ್ಲ ಆಗಿದ ತಕ್ಷಣ ನಮ್ಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ತಾಗೆ ಆಗ್ತದೆ ಯಾಕೆ ಅಂದರೆ ಸಡನ್ ಆಗಿ ನಮ್ಮ ದೃಷ್ಟಿಯ ಕಾಂಟ್ರಿಬ್ಯೂಷನ್ ಆ ಬ್ಯಾಲೆನ್ಸಿಗೆ ನಿಂತೋಗ್ತದೆ ಆ ಟೈಮಲ್ಲಿ ಸೊ ಸ್ವಲ್ಪ ಸಮಯದ ನಂತರ ಬೇರೆ ಎರಡು ಆರ್ಗನ್ಗಳು ಏನು ಹೇಳಿದೆ ಅಂದರೆ ಪೆರಿಫೆರಿ ಆಗಿರ್ಬೋದು ಅಥವಾ ನಮ್ಮ ಕಿವಿಯ ಬ್ಯಾಲೆನ್ಸ್ ಆರ್ಗನ್ ಇರ್ಬೋದು ಅವುಗಳು ಅದನ್ನು ಟೇಕ್ ಓವರ್ ಮಾಡಿ ಸ್ಟೆಬಿಲಿಟಿ ಕೊಡ್ತವೆ ಸೊ ಯಾವಾಗ ನಮಗೆ ಈ ಮೂರು ಆರ್ಗನ್ಗಳಲ್ಲಿ ಏನಾದರೂ ಒಂದು ಊನ ಆಗುತ್ತೆ ಆ ಟೈಮಲ್ಲಿ ಬ್ಯಾಲೆನ್ಸ್ ಓಕೆ ಸೊ ಪ್ರತಿ ಸಲೂ ಬ್ಯಾಲೆನ್ಸ್ ತಪ್ಪುವಾಗ ಕಿವಿಯ ತೊಂದರೆ ಅಥವಾ ಮೆದುಳಿನ ತೊಂದರೆನೇ ಅಂತಲ್ಲ ಈವನ್ ನಮ್ಮ ಶರೀರದ ನರಗಳು ಕೂಡ ವೀಕ್ ಆದರೆ ಅಥವಾ ನಮ್ಮ ದೃಷ್ಟಿ ವೀಕ್ ಆದರೂ ಕೂಡ ಬ್ಯಾಲೆನ್ಸ್ ತಪ್ತದೆ ಇದಿಷ್ಟು ನರಗಳ ಸಂಬಂಧಪಟ್ಟದಾಗೆ ಅಥವಾ ನರು ಸಿಗ್ನಲ್ ಇಂಟಿಗ್ರೇಷನ್ ಸಂಬಂಧಪಟ್ಟಿದ್ದಾಗೆ ಬಟ್ ಇದು ಯಾವುದೂ ಅಲ್ಲದೆ ಶರೀರದ ಗ್ಲುಕೋಸ್ ಕಡಿಮೆ ಆಗ ಆಗೋದ್ರಿಂದ ಇರ್ಬೋದು ಅಥವಾ ಶರೀರದ ಬಿ ಪಿ ಕಡಿಮೆ ಆಗೋದ್ರಿಂದ ಅಥವಾ ತಲೆಗೆ ಮೆದುಳಿಗೆ ಬೇಕಾಗುವ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದ್ರಿಂದ ಕೂಡ ಬ್ಯಾಲೆನ್ಸ್ ತಪ್ಪುವುದು ಸೊ ನನ್ನ ಸಲಹೆ ಏನಂತ ಹೇಳಿದ್ರೆ ಯಾವುದೇ ಥರದ ಇಂಬ್ಯಾಲೆನ್ಸ್ ಅನಿಸಿದ್ರೂ ಕೂಡ ಅದಕ್ಕೆ ಮಲ್ಟಿಪಲ್ ಅಥವಾ ಮಲ್ಟಿ ಡಿಸಿಪ್ಲಿನರಿ ಕೇರ್ ಅಂತ ಏನು ಹೇಳ್ತೇವೆ ಪ್ರತಿಯೊಬ್ಬ ಅಂದರೆ ಬೇರೆ ಬೇರೆ ವೈದ್ಯರನ್ನು ಸಲ ಬೇರೆ ಬೇರೆ ಸ್ಪೆಷಾಲಿಸ್ಟ್ ವೈದ್ಯರನ್ನು ಸಲಹೆ ತಗೊಂಡು ಫೈನಲ್ ಡಯಾಗ್ನೋಸಿಸ್ಗೆ ಬರಬೇಕಾಗ್ತದೆ ಸೊ ಒಮ್ಮೆನೆ ಕ್ಲಿಯರ್ ಡಯಾಗ್ನೋಸಿಸ್ ಎಸ್ಟಾಬ್ಲಿಷ್ ಮಾಡೋದು ಎಸ್ಪೆಷಲಿ ತಲೆ ಸುತ್ತೋದ್ರಲ್ಲಿ ಸ್ವಲ್ಪ ಕ್ಲಿಷ್ಕಕರ ಅಂದರೆ ಕೆಲವು ಕಾಯಿಲೆಗಳು ಮಾತ್ರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೋಡುವಾಗಲೇ ಅಥವಾ ಅದನ್ನು ಪರೀಕ್ಷೆ ಮಾಡುವಾಗಲೇ ನಮಗೆ ಕ್ಲಿಯರ್ ಡಯಾಗ್ನೋಸಿಸ್ ಸಿಗ್ತದೆ ಅದರ್ವೈಸ್ ನಾವು ಒನ್ ಬೈ ಒನ್ ನಾನು ಆಗಲೇ ಹೇಳಿದಾಗೆ ಇದು ನರಗಳ ಪ್ರಾಬ್ಲಮ್ಮಾ ದೃಷ್ಟಿಯ ಪ್ರಾಬ್ಲಮ್ಮ ಮೆದುಳಿನ ಪ್ರಾಬ್ಲಮ್ಮ ಕಿವಿಯ ಪ್ರಾಬ್ಲಮ್ಮ ಸೊ ಹೀಗೆ ನ್ಯೂರಾಲಜಿಸ್ಟ್ ಹತ್ರ ತೋರಿಸಿ ಮೆದುಳಿನ ಕಾಯಿಲೆಯನ್ನು ರೂಲ್ಔಟ್ ಮಾಡಬೇಕು ದೃಷ್ಟಿ ಚೆಕ್ ಆಗಬೇಕು ನಾವು ಕೂಡ ಸ್ಪೆಷಲಿಸ್ಟ್ ಆಗಿ ನಾವು ವೆಜಿಟಿಬುಲರ್ ಆರ್ಗನ್ ಫಂಕ್ಷನ್ ಅನ್ನು ಚೆಕ್ ಮಾಡ್ತೇವೆ ಸೊ ಹಾಗೆ ಓಕೆ ಹಾಗೆ ನಾವು ಕೀಡುತನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಹೆಚ್ಚಾಗಿ ಜಾಸ್ತಿಯಾಗಿ ಕೀವುತನ ಕಂಡು ಬರ್ತದೆ ಕಾರಣಕ್ಕೆ ಬಹುಶಃ ನಾನು ಆಗಲೇ ಅದು ಮೆನ್ಷನ್ ಮಾಡಿದ್ದೇನೆ ನಾವು ಆಗುವಾಗ ನ್ಯೂರಲ್ ಡಿಜೆನ್ರೇಷನ್ ಆಗೋದು ಗೊತ್ತಿರುವಂಥ ವಿಷಯನೇ ಹಾಗೆಯೇ ಹಿಯರಿಂಗ್ ನರ್ವ ಕೂಡ ಡಿಜೆನ್ರೇಟ್ ಆಗ್ ಅಂದರೆ ಸ್ಲೋಲಿ ಡಿ ಆಗುತ್ತೆ ಬಟ್ ಮೊದಲು ಅಂದರೆ ಸುಮಾರು ಐವತ್ತು ನೂರು ವರ್ಷದ ಹಿಂದೆ ಹೇಗೆ ಎನ್ವಿರಾನ್ಮೆಂಟಲ್ ಸೌಂಡ್ಸ್ ಕಡಿಮೆ ಇತ್ತು ಅವರ ಡಯಟ್ ಕೂಡ ಬೆಟ್ಟರ್ ಇತ್ತು ಸೋ ಅವರ ತಿಂತ ಇದ್ದಂಥ ಪೌಷ್ಟಿಕ ಆಹಾರದಿಂದ ಅವರ ಶರೀರ ಇಮ್ಯುನಿಟಿ ಮತ್ತೆ ಅವರ ರಿಪೇರ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ ಅದೆಲ್ಲ ಚೆನ್ನಾಗಿದ್ದರಿಂದ ಸ್ವಲ್ಪ ಲೇಟ್ ಅಂದ್ರೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಎಂಬತ್ತು ವಯಸ್ಸಿನ ನಂತರ ಅವರಿಗೆ ಸ್ವಲ್ಪ ಹಿಯರಿಂಗ್ ಕಡಿಮೆ ಆಗಿರೋ ಥರ ಹೌದು 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 ಅವರಿಗೆ ಅದರ ಅರಿವಾಗ್ತಾ ಇತ್ತು ಅಥವಾ ಅದು ಸ್ವಲ್ಪ ತೊಂದರೆ ಕೊಡ್ತಾ ಇತ್ತು ಬಟ್ ಈಗ ನಾವು ನಮ್ಮ ಲೈಫ್ಸ್ಟೈಲ್ ಜೀವನ ಶೈಲಿ ಚೇಂಜ್ ಆಗಿರೋದು ಅಲ್ಲದೆ ನಾವು ಜಾಗತೀಕರಣ ಅಂತ ಏನ್ ಹೇಳ್ತೀವಿ ಸೊ ಅಷ್ಟೊಂದು ವೆಹಿಕಲ್ಸ್ ರೋಡ್ ಇದೆ ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ ಆ ಮತ್ತೆ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಿದೆ ಸೊ ಹೌದು ಸೊ ಸುಮಾರು ಕಾರಣಗಳು ಕಾಂಟ್ರಿಬ್ಯೂಟ್ ಮಾಡಿ ಆ

ಏನು ಕಾರಣ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರ ನಾವು ಸೂಚಿಸ್ಬೋದು ಸೊ ಸಿಂಪಲ್ ಪ್ರಾಬ್ಲಮ್ ಅಂದರೆ ವ್ಯಾಕ್ಸ್ ಇದ್ರೆ ಅಂದರೆ ಕುಗ್ಗಿ ಅಂತ ಏನು ಹೇಳ್ತೀವಿ ಕಿವಿಯಲ್ಲಿ ಅದಾದರೆ ಅಥವಾ ಈವನ್ ತಮಟೆ ತೂತಿದ್ರೆ ಅದನ್ನೆಲ್ಲ ನಾವು ಸರ್ಜಿಕಲಿ ಕರೆಕ್ಟ್ ಮಾಡಿ ಈಸಿಯಾಗಿ ಪರಿಹಾರ ಸೂಚಿಸ್ ಕೊಡ್ಬೋದು ಬಟ್ ನರ ನಷ್ಟ ಆಗೋದು ಸ್ವಲ್ಪ ಕ್ಲಿಷ್ಕರ ಅದು ಅದನ್ನು ಕರೆಕ್ಟ್ ಮಾಡೋದು ಅದೇ ಇದೆಲ್ಲೂ ನಾವು ತಪಾಸಣೆ ಮಾಡಿ ಎಲ್ಲಿಂದ ಅಂದರೆ ಯಾವ ಆರ್ಗನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದಕ್ಕನುಗುಣ ನಾವು ಟ್ರೀಟ್ಮೆಂಟ್ ಸೂಚಿಸಬೇಕು ಬಟ್ ಜನ್ರಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಸರ್ಜಿಕಲಿ ಕರೆಕ್ಟೇಬಲ್ ಅಲ್ಲ ಅಂತ ಆಯಿತು ಅಂತ ಹೇಳಿದ್ರೆ ಅಂದರೆ ಈಗ ಮೋಸ್ಟ್ಲಿ ನರದ ಪ್ರಾಬ್ಲಮ್ ಇಂದ ಆಗಿರ್ಬೋದು ಅಥವಾ ಬೇರೆ ಹುಟ್ಟುವಾಗ್ಲೇ ಹಿಯರಿಂಗ್ ಲಾಸ್ ಆಗಿ ಆಗಿರ್ಬೋದು ಅಂತ ಬಂದರೆ ನಮ್ಮ ಹತ್ರ ಎರಡು ಆಪ್ಷನ್ಸ್ ಇದೆ ಒಂದು ಹಿಯರಿಂಗ್ ಏಡ್ ಅದು ಶ್ರವಣೇಂದ್ರಕ್ಕೆ ಬೇಕಾಗುವಂಥ ಯಂತ್ರ ಅಂತ ಏನು ಹೌದು ಹೌದು ಸೊ ಅದು ಅದು ಹಿಯರಿಂಗ್ ಏಡ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್ ಅದಲ್ಲದೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಸರ್ಜಿಕಲ್ ಪ್ರೊಸೀಜರ್ ಇದೆ ಅದರಲ್ಲಿ ನಾವು ಅದು ಕೂಡ ಒಂದು ಥರದ ಯಂತ್ರವೇ ಆದರೆ ಒಂದು ಕಾಂಪೋನೆಂಟು ನಾವು ಕಿವಿಯ ಒಳಗಡೆ ಡೈರೆಕ್ಟ್ ಇನ್ನರ್ ಇಯರ್ ಒಳ ಕಿವಿ ಅಂತ ಏನು ಹೇಳ್ತೀವಿ ಅಲ್ಲಿ ಇಂಪ್ಲಾಂಟ್ ಮಾಡೋದರಿಂದ ಹೊರಗಿನ ಸಿಗ್ನಲ್ಗಳನ್ನು ಅದು ಈಸಿಯಾಗಿ ಗ್ರಾಸ್ಪ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಾಗಿ ಕನ್ವರ್ಟ್ ಮಾಡಿ ಡೈರೆಕ್ಟಾಗಿ ನರ ನರಕ್ಕೆ ಆ ಸಿಗ್ನಲನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ ಸೊ ಇದರಿಂದ ನರ ವೀಕ್ ಇದ್ದರೂ ಕೂಡ ಮನುಷ್ಯ ಕೇಳ್ಬೋದು ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಮೇಜರ್ ಡೆವಲಪ್ಮೆಂಟ್ ಇನ್ ಲಾಸ್ಟ್ ಮೇ ಬಿ ಟು ತ್ರೀ ಡಿಕೇಟ್ಸ್ ನೌ ದ ರೀಚ್ ಆಫ್ ದಿಸ್ ಕಾಕ್ಲೇರಿಂಗ್ ಇಂಪ್ಲಾಂಟ್ ಆಲ್ಸೋ ಎಲ್ಲ ಕಡೆ ಈಗ ತಲುಪಿದೆ ಮೊದಲು ಇದು ಕೆಲವು ಕೇಂದ್ರಗಳಲ್ಲಿ ಮಾತ್ರ ಅವೈಲೇಬಲ್ ಇತ್ತು ಮತ್ತು ಕೆಲವು ಮಾತ್ರ ಟ್ರೈಂಡ್ ಸರ್ಜನ್ಸ್ ಇದ್ದರು ಇದನ್ನು ಮಾಡುವಾಗ ಮಾಡುವಂಥವ್ರು ಬಟ್ ಈಗ ಎಲ್ಲ ಕಡೆ ಅದು ಅವೈಲೇಬಲ್ ಇದೆ ಅದರಲ್ಲದೆ ಜನಗಳಿಗೆ ಕೂಡ ಅದರ ಬಗ್ಗೆ ಅರಿವು ಗೊತ್ತಾಗ್ತಾ ಇದೆ ಮೂ ಮತ್ತು ಗೌರ್ಮೆಂಟಿಂದ ಕೂಡ ಕೆಲವು ಸ್ಕೀಮ್ಗಳೆಲ್ಲ ಅವೈಲೇಬಲ್ ಇದೆ ಏಕೆಂದರೆ ಈ ಕಾಕ್ಲೇರಿಂಗ್ ಇಂಪ್ಲಾಂಟ್ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಹಿಯರಿಂಗ್ ಏಡ್ ಅನ್ನೋದು ಕೂಡ ಆ್ಯಕ್ಚುಲಿ ವೇರಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಹಿಯರಿಂಗ್ ಏಡ್ ಇದೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿಯೇ ಬಟ್ ಪ್ರತಿಯೊಬ್ಬ ಮನುಷ್ಯನೂ ಅವನ ಹಿಯರಿಂಗ್ ಲಾಸ್ಗೆ ಅನುಗುಣ ಅಂದರೆ ಎಷ್ಟು ಮಟ್ಟಕ್ಕೆ ಶ್ರವಣ ನಷ್ಟ ಆಗಿದೆ ಅನ್ನೋ ಅನುಗುಣ ನಾವು ಅವರಿಗೆ ಸೂಕ್ಟಬಲ್ ಆಪ್ಷನನ್ನು ಚೂಸ್ ಮಾಡಿ ಪ್ರಿಸ್ಕ್ರೈಬ್ ಮಾಡ್ತೇವೆ ಬಗ್ಗೆ ನಾನು ಕೇಳಬೇಕು ಏನೆಲ್ಲ ಪ್ರಯೋಜನಗಳಿವೆ ಮತ್ತು ಯಾವ ಯಾವ ಪೇಷಂಟ್ಗಳಿಗೆ ಅದು ಸೂಕ್ತವಾಗ್ತದೆ ಅಂತ ಸೊ ಈಗ ಹೊರ ಕಿವಿಯಲ್ಲಿ ಪ್ರಾಬ್ಲಮ್ ಇದ್ದು ಹೊರ ಕಿವಿಯಲ್ಲಿ ಏನಾದರೂ ಬ್ಲಾಕೇಜ್ ಇದ್ದು ಅಥವಾ ಹುಟ್ಟುವಾಗಲೇ ಕೆಲವೊಮ್ಮೆ ಕಿಲೂ ಕಿವಿನೇ ಇರೋದಿಲ್ಲ ಕೆಲವರಿಗೆಲ್ಲ ಸೊ ಆ ಥರ ಏನಾದರೂ ಬ್ಲಾಕ್ ಎಲ್ಲ ಇದ್ದರೆ ಸಿಂಪಲ್ ಹಿಯರಿಂಗ್ ಏಡ್ ಅವರಿಗೆ ಸಾಕಾಗ್ಲಿಕ್ಕಿಲ್ಲ ಅವರಿಗೆ ಮಾಡಿಫೈಡ್ ಬೋನ್ ಆಂಕರ್ಡ್ ಹಿಯರಿಂಗ್ ಏಡ್ ಅಂತ ಹೇಳ್ತೇವೆ ಐ ಥಿಂಕ್ ಅದರದ್ದು ಡಿಸ್ಕಷನ್ ಈಗ ಸೂಕ್ತ ಅಲ್ಲ ಅದು ಬಟ್ ಸಿಂಪಲ್ ಹಿಯರಿಂಗ್ ಏಡ್ ನೀವು ಅದ್ರ ಬಗ್ಗೆ ಕೇಳ್ತಾ ಕೇಳ್ತಾ ಇರೋದಾದರೆ ಯಾರಿಗೆ ಸರ್ಜಿಕಲಿ ಕರೆಕ್ಟೆಬಲ್ ಹಿಯರಿಂಗ್ ಲಾಸ್ ಇಲ್ಲ ಅಂದರೆ ಅವರಿಗೆ ನರದ ಪ್ರ ಸಮಸ್ಯೆಯಿಂದನೇ ಹೀರಿಂಗ್ ಕಡಿಮೆ ಆಗ್ತಾಯಿದೆ ಅಥವಾ ಕಡಿಮೆ ಆಗಿದೆ ಅಂಥವರಿಗೆ ಮಿಷಿನ್ ಅನ್ನೋ ಆಪ್ಷನ್ನು ಸೂಕ್ತ ಹೀರಿಂಗ್ ಏಡ್ ಅನ್ನೋದು ಸೂಕ್ತ ಬಟ್ ಕೆಲವು ಪೇಷಂಟ್ಸಿಗಳಿಗೆ ಮಿಡ್ಲಿಯರ್ ಪ್ರಾಬ್ಲಮಲ್ಲಿ ಕೂಡ ನಾವು ಹೀರಿಂಗ್ ಏಡ್ ಕೊಡ್ತೇವೆ ಅವರು ಸರ್ಜಿಕಲಿ ಕ್ಯಾಂಡಿಡೇಟ್ ಅಲ್ಲದ ಅಲ್ಲದೇ ಇರ್ಬೋದು ಅಥವಾ ಅವರು ಅದು ಸರ್ಜರಿ ಬೇಡ ಅಂತ ಇರ್ಬೋದು ಕೂಡ ಆಗಲೂ ಕೂಡ ನಾವು ಮಿಷಿನ್ ಹಿಯರಿಂಗ್ ಹೆಡ್ ಅಂತ ಅಂದರೆ ಕಾಮನ್ ಮನುಷ್ಯರಿಗೆ ಅದು ಮಿಷಿನ್ ಅಂತಲೇ ಕರಿತೀವಿ ಲೆಮೆಂಟ್ ಅಂತ ಹೇಳ್ತೀವಲ್ಲ ಅದನ್ನ ಮಿಷಿನ್ ಅಂತ ಕರೀತಾರೆ ಹಾಗಾಗಿ ನಾನು ಅದು ಶಬ್ದವನ್ನು ಮತ್ತೆ ಮತ್ತೆ ಯೂಸ್ ಮಾಡ್ತಾ ಇದ್ದೇನೆ ಬಟ್ ಹಿಯರಿಂಗ್ ಏಡ್ ಟೆಕ್ನಿಕಲಿ ಹಿಯರಿಂಗ್ ಹೆಡ್ ಕ್ಯಾನ್ ಬಿ ಗಿವನ್ ಟು ಎನಿ ಪರ್ಸನ್ ವಿತ್ ಹಿಯರಿಂಗ್ ಲಾಸ್ ಓಕೆ ಬಟ್ ಮೋರ್ ಸೂಟೆಡ್ ಸೊ ಫಾರ್ ದ ಪರ್ಸನ್ ವಿತ್ ಹಿಯರಿಂಗ್ ಲಾ ನ್ಯೂರಲ್ ಹಿಯರಿಂಗ್ ಲಾಸ್ ದ್ಯಾನ್ ಅಂದರೆ ಮಿಡ್ಲ್ ಇಯರ್ ಪ್ರಾಬ್ಲಮ್ ಅಲ್ಲದೆ ಮಧ್ಯಭಾಗದ ಸಮಸ್ಯೆ ಕಿವಿಯ ಸಮಸ್ಯೆ ಆದರೆ ಅದನ್ನು ನಾವು ಈಸಿಯಾಗಿ ಸರ್ಜರಿ ಮಾಡಿ ಸಣ್ಣ ಸರ್ಜರಿ ಮಾಡಿ ಕರೆಕ್ಟ್ ಮಾಡ್ಬೋದು ಸೊ ಇದು ಒನ್ ಟೈಮ್ ಸೊಲ್ಯೂಷನ್ ಇಯರಿಂಗ್ ಏಡ್ ಅಂತ ಹೇಳಿದ್ರೆ ನೀವು ಡೈಲಿ ಅದನ್ನು ಧರಿಸೋದಲ್ಲದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಲಿಕ್ಕೆ ಆ್ಯಂಡ್ ಸಮ್ ಯಂಗರ್ ಜನ್ರೇಷನ್ ಅದನ್ನು ಸ್ವಲ್ಪ ಅಂದರೆ ಇಯರಿಂಗ್ ಏಡ ತೋರಿಸಲಿಕ್ಕೂ ಕೂಡ ಸ್ವಲ್ಪ ಮುಜುಗರ ಪಡ್ತಾರೆ ಹೌದು ಹೌದು ಸೊ ಇಯರಿಂಗ್ ಏಡ್ ದೋ ಈಸ್ ಅ ಆಪ್ಷನ್

ಜೀವನ ಶೈಲಿ ಉತ್ತಮವಾಗಿರಬೇಕು ಅದನ್ನು ಜೀವನದ ಸವಿಯನ್ನು ಕಂಪ್ಲೀಟಾಗಿ ಅವರು ಅನುಭವಿಸಬೇಕು ಅಂತಿದ್ದರೆ ಎರಡು ಕಡೆ ಹಾಕೋದು ಬೆಸ್ಟ್ ಎರಡೂ ಕಿವಿಯಲ್ಲಿ ಹಿಯರಿಂಗ್ ಏಡ್ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಬಟ್ ಸಮ್ ಪೇಷಂಟ್ಸ್ ಕೆಲವು ಪೇಷಂಟ್ಗಳಿಗೆ ಅದು ಫೈನಾನ್ಷಿಯಲ್ ಕನ್ಸ್ಟ್ರೇನಿಂದ ಇರ್ಬೋದು ಅಥವಾ ಸೋಷಿಯಲ್ ಟ್ಯಾಬ್ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅದರಿಂದ ಇರ್ಬೋದು ದೇ ಡೋಂಟ್ ಅಕ್ಸೆಪ್ಟ್ ಇಟ್ ದ್ಯಾಟ್ ವೆಲ್ ಸೊ ಅಂಥ ಪೇಷಂಟ್ಗಳಿಗೆ ಅಟ್ಲೀಸ್ಟ್ ಒಂದು ಕಡೆಯಾದರೂ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಧರಿಸುವುದು ಹೇಳಿದ್ರೆ ಎಲ್ಲಿ ಎಲ್ಲಿ ಅವರಿಗೆ ಶಬ್ದದ ಬಳಕೆ ಆಗಬಹುದು ಬಿ ಸ್ನಾನ ಮಾಡುವಾಗ ಅಥವಾ ನಿದ್ದೆ ಮಾಡುವಾಗ ಬಿಟ್ಟು ಬೇರೆ ಎಲ್ಲ ಟೈಮ್ ಜನ್ಮಜಾತ ಕಿವುಡುತನ ಅನ್ನೋದು ಸುಮಾರು ಕಾರಣಗಳಿದೆ ಅದಕ್ಕೆ ಆಕ್ಚುಲಿ ಎಲ್ಲರೂ ಅಂದ್ಕೊಳ್ತಾರೆ ಜನ್ಮಜಾತ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವರ ಪೇರೆಂಟ್ಸ್ ಕಡೆಯಿಂದನೇ ಬಂದಿರಬಹುದು ಅಂತ ಆ ಹೌದು ಸರ್ ಕೆಲವು ಪೇಷಂಟ್ಸ್ಗಳಿಗೆ ಕೆಲವು ಮಕ್ಕಳಲ್ಲಿ ಮಾತ್ರ ಆ ಥರ ಪೇರೆಂಟ್ಸ್ ಲೈನೇಜಿಂದ ಬಂದಿರ್ತದೆ ಬಟ್ ಸುಮಾರು ಈ ಜನ್ಮಜಾತ ಕಿವುಡುತನಕ್ಕೆ ಕಾರಣ ಮೆಟರ್ನಲ್ ಇನ್ಫೆಕ್ಷನ್ ಅಂದರೆ ಗರ್ಭಿಣಿಯರಲ್ಲಿ ಆಗುವಂಥ ಯಾವುದಾದ್ರೂ ಸೋಂಕು ವೈರಲ್ನೆಸ್ ಇದೆ ಕೆಲವೆಲ್ಲ ರುಬೆಲ್ಲ ಸೈಟೊಮೆಗಾಲೊ ವೈರಸ್ ಕೆಲವು ಇನ್ಫೆಕ್ಷನಿಂದ ಕಿವುಡುತನ ಆಗ್ಬೋದು ಮಕ್ಕಳಲ್ಲಿ ಹುಟ್ಟುವ ಮಕ್ಕಳಲ್ಲಿ ಅದಲ್ಲದೆ ತಾಯಿಯ ಆರೋಗ್ಯದಲ್ಲಿ ಗರ್ಭದಲ್ಲಿರುವಾಗ ಮಗು ಗರ್ಭದಲ್ಲಿರುವಾಗ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿ ಯಾವುದಾದರೂ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬರಬೇಕಾ ತಗೊಳಬೇಕಾಗುವಂಥ ಪರಿಸ್ಥಿತಿ ಬಂದರೆ ಅಥವಾ ಈವನ್ ತಾಯಿಗೆ ಏನಾದರೂ ಬೇರೆ ಅಭ್ಯಾಸಗಳೇನಾದರೂ ಇದ್ದರೆ ಅಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಬೇಕಂತ ಹೇಳಿದ್ರೆ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ಅದಕ್ಕೂ ಕೂಡ ಲಿಂಕ್ ಇದೆ ಕಂಜನೇಟಲ್ ಡೆಫ್ನೆಸ್ ಅಂತ ಏನು ಹೇಳ್ತೀವಿ ಬಟ್ ಸುಮಾರು ಸಮಯ ಜನ್ಮಜಾತ ಕಿವುಡುತನ ಅಂತ ಹೇಳಿದ್ರೆ ಕಂಜನೆಟಲಿ ಅಲ್ಲದೆ ಇದ್ದರೂ ಕೂಡ ಹುಟ್ಟುವಾಗ ಅಲ್ಲದೆ ಇದ್ದರೂ ಕೂಡ ಹುಟ್ಟಿದ ನಂತರ ಮಗುವಿಗೇನಾದರೂ ಲೋ ಬರ್ತ್ ವೇಟ್ ಇದ್ದು ಅಂದರೆ ಹುಟ್ಟುವಾಗ ತೂಕ ಕಡಿಮೆ ಇದ್ದದ್ದು ಅಥವಾ ಹುಟ್ಟುವ ಟೈಮಲ್ಲಿ ಸರಿಯಾಗಿ ಉಸಿರಾಟಕ್ಕೆ ಉಸಿರಾಟ ಆಗದೆ ಮಗುವನ್ನು ಐ ಸಿ ಯುಲ್ಲಿ ಇಡಬೇಕಾಗುವ ಪರಿಸ್ಥಿತಿ ಬಂದು ಅಥವಾ ಮಗುವಿನಲ್ಲಿ ಜಾಂಡೀಸ್ ಏನಾದರೂ ಇದ್ದು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಾಗ ಕೊಡುವ ಸಲುವಾಗಿ ಅಥವಾ ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ ಆಗಿ ಆ್ಯಂಟಿಬಯೋಟಿಕ್ ಅಂತ ಏನು ಹೇಳ್ತೀವಿ ಕೆಲವು ಆ್ಯಂಟಿಬಯೋಟಿಕ್ ಸ್ವಲ್ಪ ಶ್ರವಣ ಏನಿದೆ ಅದಕ್ಕೆ ಶ್ರವಣದ ನರ ಏನಿದೆ ಅದರ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತದೆ ಸೊ ಇಷ್ಟು ಸುಮಾರು ಕಾರಣಗಳಿಂದ ಆಗ್ಬೋದು ಇದೆಲ್ಲದರಲ್ಲೂ ಒಂದು ಕಾರಣ ಭಾಳ ಕ್ರಿಟಿಕಲ್ ಅಂತ ಹೇಳಿದ್ರೆ ಮೆದುಳು ಜ್ವರ ಅಂತ ಏನು ಹೇಳ್ತೀವಿ ಮೆನಿಂಜೈಟಿಸ್ ಅಥವಾ ಎನ್ಕೆಫಿಲೊಪತಿ ಅಂತ ಏನು ಹೇಳ್ತೀವಿ ಈ ಕಾಯಿಲೆಯಲ್ಲಿ ಮಗುಗೆ ಹಿಯರಿಂಗ್ ಲಾಸ್ ಆಗೋದು ಅಲ್ಲದೆ ಅಂದರೆ ಸುಮಾರು ಮೆನುಂಜೈಟೀಸಲ್ಲಿ ಆಗಲಿಕ್ಕಿಲ್ಲ ಬಟ್ ಕೆಲವು ಥರದ ಮೆನುಂಜೈಟೀಸಲ್ಲಿ ಹಿಯರಿಂಗ್ ಲಾಸ್ ಆಗ್ಬೋದು ಶ್ರವಣ ನಷ್ಟ ಆಗ್ಬೋದು ಮಗುವಲ್ಲಿ ಮತ್ತು ಚಿಕ್ಕ ಮಗು ಇರೋದರಿಂದ ಅಥವಾ ಅಷ್ಟು ಡೆವಲಪ್ಮೆಂಟಲ್ಲಿ ಸ್ವಲ್ಪ ಡಿಲೇ ಆಗೋದ್ರಿಂದ ಅರ್ಲಿ ಡಯಾಗ್ನೋಸಿಸ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಕೇಸಸಲ್ಲಿ ನಾವು ಹಿಯರಿಂಗ್ ಅಂದರೆ ಮಗುಗೆ ಶ್ರವಣ ನಷ್ಟ ಆಗಿದೆ ಅಂತ ಗೊತ್ತಾಗುವಾಗಲೇ ಭಾಳ ಸಮಯ ಮೀರೋಗಿರ್ತದೆ ಸಮಯ ಆದ ನಂತರ ಗೊತ್ತಾಗ್ತದೆ ಸೊ ಆ ಟೈಮಲ್ಲಿ ಈ ಪೆಕ್ಯುಲಿಯರ್ ಕೇಸಸ್ ಆಫ್ ಮೆನಿಂಜೆಟಿಸ್ ಏನಿದೆ ಆ ಅಷ್ಟು ಟೈಮಲ್ಲಿ ಒಳಗಿನ ಕಿವಿ ಕಂಪ್ಲೀಟಾಗಿ ಆಬ್ಲಿಟೇಟ್ ಆಗೋಗಿರ್ತದೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ನಿಮಗೆ ನಾವು ಬ್ಯಾಲೆನ್ಸಿಗಾಗಲಿ ಅಥವಾ ಈವನ್ ಕಿವಿ ಕೇಳಿಸ್ಕೊಳ್ಳೋದಕ್ಕಾಗಲಿ ಒಳ ಕಿವಿಯಲ್ಲಿ ಸ್ವಲ್ಪ ಫ್ಲೂಯಿಡ್ಗಳ ಅವಶ್ಯಕತೆ ಇರ್ತದೆ ಅದು ವೆರಿ ಮಚ್ ಅಂದರೆ ಕ್ರಿಟಿಕಲ್ ರೋಲ್ ಪ್ಲೇ ಮಾಡ್ತದೆ ಸೊ ಈ ಫ್ಲೂಯಿಡ್ ಸ್ಪೇಸಲ್ಲಿ ಬೋನ್ ಫಾರ್ಮ್ ಆಗುತ್ತದೆ ಮೆನೆಂಜೈಟಿಸ್ ಅಂತ ಹೇಳಿದ್ನಲ್ಲ ಮೆದುಳು ಜ್ವರ ಇದರಲ್ಲಿ ಬೋನ್ ಫಾರ್ಮ್ ಆಗ್ತದೆ ಸೊ ಆ ಬೇಸಿಕಲಿ ಏನು ಅಂತ ಹೇಳಿದ್ರೆ ಟೆಕ್ನಿಕಲಿ ಹೋಗೋದಕ್ಕಿಂತ ಯಾವುದೇ ಥರದ ಇನ್ಫೆಕ್ಷನ್ ಇದ್ದರೂ ಕೂಡ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಅವು ಅಂಥವರಿಗೆ ಸ್ಕ್ರೀನಿಂಗ್ ಬೇಗ ಬೇಗ ಮಾಡಿಸ್ಕೊಳ್ತಾ ಇರಬೇಕು ಅಥವಾ ಟೈಮ್ಲಿ ಸ್ಕ್ರೀನಿಂಗ್ ಮತ್ತೆ ಮತ್ತೆ ಮಾಡಿಸ್ಕೊಳ್ತಾ ಇರಬೇಕು ಸೊ ದಟ್ ಯಾವುದೇ ಅರ್ಲಿ ಅಥವಾ ಮೊದಲ ಲಕ್ಷಣದಲ್ಲೇ ಹಿಯರಿಂಗ್ ಲಾಸಿನ ಮೊದಲ ಲಕ್ಷಣದಲ್ಲೇ ನಾವು ಅವರಿಗೆ ಅದು ಬೇಕಾಗಿರುವಂಥ ಸಲಹೆ ಕೊಡೋದಾಗಲಿ ಅಥವಾ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಬಗ್ಗೆ ಮೊದಲೇ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಓರಿಯೆಂಟ್ ಮಾಡಿ ಮಾಡಿದ್ರೆ ಅಂಥ ಮಕ್ಕಳಿಗೆ ಕೂಡ ನಾವು ಸೂಕ್ತವಾಗಿ ಕ್ಯೂರ್ ಮಾಡ್ಬೋದು ಬಟ್ ಸುಮಾರು ಸಮಯ ಮಕ್ಕಳಲ್ಲಿ ತಿಳ್ಕೊಳ್ಳೋದೇ ಕಷ್ಟ ಬಿಕಾಸ್ ಅವರು ಕಂಪ್ಲೇಂಟ್ ಮಾಡೋದಿಲ್ಲ ಅವ್ರಿಗೆ ಏನು ನಮ್ಗೆ ಗೊತ್ತಾಗೋದಿಲ್ಲ ಅದಲ್ಲದೆ ಸುಮಾರು ಸಲ ಪೇರೆಂಟ್ಸಲ್ಲಿ ಕೂಡ ಅವೇರ್ನೆಸ್ ಇಲ್ಲದೆ ಅಥವಾ ಸರಿಯಾದ ಜಾಗದಲ್ಲಿ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡದೇ ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ಡಿಲೇ ಆಗಿ ಕೂಡ ಇದಾಗ್ತದೆ ದ ಬೇಸಿಕ್ ಪ್ರಾಬ್ಲಮ್ ನಾವು ಅರ್ಲಿ ಟ್ರೀಟ್ಮೆಂಟ್ ಅಥವಾ ಅರ್ಲಿ ಇಂಟರ್ವೆನ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೆನಿಂಜೈಟಿಸ್ ಇಂಡ್ಯೂಸ್ ಇಯರಿಂಗ್ ಲಾಸಲ್ಲಿ ಪ್ರೋಗ್ನೋಸಿಸ್ ವಿಲ್ ಬಿ ಆಲ್ವೇಸ್ ಅನ್ಎಕ್ಸೆಪ್ಟಬಲಿ ಲೋ ಇನ್ ಅ ಸೆನ್ಸ್ ಅವರಿಗೆ ತುಂಬಾ ಕಷ್ಟ ಅದು ಹಿಯರಿಂಗನ್ನು ಮತ್ತೆ ರೀಸ್ಟೋರ್ ಮಾಡೋದು ಆ ಥರ ಮಕ್ಕಳಲ್ಲಿ ಮಾಡ್ತೇವೆ ಅದರ ಬಗ್ಗೆ ಡಾಕ್ಟರ್ ನೀವು ಮಾತಾಡುವಾಗ ಹೇಳಿದಂದ್ರೆ ತಾಯಿಗೆ ಏನಾದ್ರು ಅಂದ್ರೆ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕ್ಸ್ ಡ್ರಿಂಕಿಂಗ್ ಡ್ರಿಂಕ್ಸ್ ಆಗಿರ್ಬೋದು ಅದು ಹ್ಯಾಬಿಟ್ ಇದ್ದಾಗ ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಇರ್ತದೆ ಅಂತ ಸಪೋಸ್ ಈಗ ಒಂದನೇ ಮಗುವಿಗೆ ಅಂತಹ ಒಂದು ಪ್ರಾಬ್ಲಮ್ ಬರ್ತ್ ಈಗ ಎರಡನೇ ಎರಡನೇ ಸಲ ಗರ್ಭಿಣಿ ಆದಾಗ ಕೂಡ ಮತ್ತೆ ಆ ಮಗುವಿಗೂ ಕೂಡ ಅದೇ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರ್ತದೆ ಹುಟ್ಟುವ ಹುಟ್ಟಿದ ಎರಡು ಮಕ್ಕಳಲ್ಲೂ ಕೂಡ ಅಂತ ಕೀಡುತನದ ಬಗ್ಗೆ ಜನ್ಮದಾತ ಕೀವುತನ ಬರುವ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆ ಆದರೆ ಹಾಗೆ ಆಗ್ತದೆ ಅಂತ ಏನಿಲ್ಲ ಸಾಧ್ಯತೆ ಇಲ್ಲ ಅಂತಲೂ ನಾವು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಸುಮಾರು ಫ್ಯಾಕ್ಟರ್ಸ್ ಪ್ಲೇ ಆಗ್ತದೆ ಬಟ್ ಈಗ ತಾಯಿಯಲ್ಲಿ ಆಲ್ರೆಡಿ ಹಿಯರಿಂಗ್ ಲಾಸಿಗೆ ಬೇಕಾಗುವಂಥ ಚೇಂಜಸ್ ಜೆನೆಟಿಕಲ್ ಚೇಂಜಸ್ ಇದ್ದು ತಂದೆಯಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಚೇಂಜಸ್ ಇದ್ದು ಆ ಮಗುವಲ್ಲಿ ಎರಡೂ ಕೂಡ ಆ ನೆಗೆಟಿವ್ ಚೇಂಜ್ ಇರುವಂಥ ಜೀನ್ಸ್ಗಳೇ ಆದರೆ ಬಂದರೆ ನಾನು ತುಂಬ ಸಿಂಪ್ಲಿಫೈಡ್ ಮಾಡಿ ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಇದು ಕಾಂಪ್ಲೆಕ್ಸ್ ಇದ್ದರೂ ಕೂಡ ತಾಯಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಇಯರಿಂಗ್ ಅಂದರೆ ಸ್ವಲ್ಪ ಅಡ್ವರ್ಸ್ ಫ್ಯಾಕ್ಟರ್ಸ್ ಮಾತ್ರ ಇರೋದು ಅಂದರೆ ಜೆನೆಟಿಕಲಿ ಸ್ಪೀಕಿಂಗ್ ಬಟ್ ತಂದೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಾತ್ರ ಇರೋದು ಸೊ ಅವರಿಗೆ ನಾ ನೋಡುವಾಗ ಸಾಧಾರಣವಾಗಿ ನಾರ್ಮಲ್ ಅಂತ ಹಿಯರಿಂಗ್ ಲಾಸ್ ಆಗಲಿಲ್ಲ ಅಂದರೂ ಕೂಡ ಈ ಎರಡೂ ನೆಗೆಟಿವ್ ಫ್ಯಾಕ್ಟರ್ಸ್ ಸೇರಿ ಮಗುವಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಆದರೆ ಅವರಿಗೆ ಹಿಯರಿಂಗ್ ಲಾಸ್ ಆಗ್ತದೆ ಗೊತ್ತಾಯ್ತಲ್ಲ ಸೊ ಈಗ ಅದನ್ನು ನಾವು ಆಟೋಥಮಲ್ ರೆಸೆಸಿವ್ ಅಂತ ಹೇಳ್ತೀವಿ ಅದು ಅದೇ ನಾನು ಟೆಕ್ನಿಕಲಿ ಆಗದೆ ಇದ್ರೂ ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ಪೇರೆಂಟ್ಸಲ್ಲಿ ಇಯರಿಂಗ್ ಲಾಸ್ ಇರಲಿಲ್ಲ ಅಂದರೂ ಕೂಡ ಮಗುವಲ್ಲಿ ಆಗ್ಬೋದು ಜೆನೆಟಿಕಲಿ ಇಂಡ್ಯೂಸ್ ಕೂಡ ಅಥವಾ ಹೆರಿಡಿಟರಿ ಪ್ರಾಬ್ಲಮ್ ಇಂದ ಕೂಡ ಆಗ್ಬೋದು ಬಟ್ ಸೆಕೆಂಡ್ ಮಗುವಲ್ಲಿ ಕೂಡ ಅದೇ ಚಾನ್ಸಸ್ ಇದೆ ಓಕೆ ಎರಡರಲ್ಲೂ ಕೂಡ ನೆಗೆಟಿವ್ ಫ್ಯಾಕ್ಟರ್ಸ್ ಬಂದರೂ ಮಾತ್ರ ಆಗ್ತದೆ ಬಟ್ ಒಬ್ಬರಿಂದ ನೆಗೆಟಿವ್ ಫ್ಯಾಕ್ಟರ್ ಬಂದು ಇನ್ನೊಬ್ಬರಿಂದ ಪಾಸಿಟಿವ್ ಫ್ಯಾಕ್ಟರ್ಗಳೇ ಬಂದರೆ ಆಗೋದಿಲ್ಲ ಅಂದರೆ ಹಿಯರಿಂಗ್ ಲಾಸ್ ಡಿಲೇ ಆಗ್ಬೋದು ಅಥವಾ ಸೇಮ್ ಪೇರೆಂಟ್ಸ್ ಹೇಗೆ ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ ಇಟ್ಕೊಂಡು ಲೈಫ್ ಪೂರ್ತಿ ಹಿಯರಿಂಗ್ ಲಾಸ್ ಅನುಭವಿಸಲಿಲ್ವೋ ಅದೇ ಥರ ಅವರಿಗೆ ಕೂಡ ಮಗು ಕೂಡ ಆಗದೆ ಇರ್ಬೋದು ಸೊ ಇಟ್ ಈಸ್ ಆಲ್ವೇಸ್ ಯುನೋ ಇಟ್ಸ್ ಎ ಪರ್ಮಿಟೇಷನ್ ಆ್ಯಂಡ್ ಚಾನ್ಸ್ ಫ್ಯಾಕ್ಟರ್ ಆಲ್ಸೋ ಕಮ್ಸ್ ಇನ್ ಟು ಪ್ಲೇ ಸೊ ವಿ ಕೆನಾಟ್ ಬಿ ಸೇಯಿಂಗ್ ಬಟ್ ಸಮ್ ಕಂಡೀಷನ್ಸ್ ಇದೆ ಮೇಡಮ್ ಅದು ಹಾಗಂತ ಅಲ್ಲ ಕೆಲವು ವೆಲ್ ನೌನ್ ಹೆರಿಡೆಟ್ರಿ ಕಂಡೀಷನ್ಸ್ ಇದೆ ಸೊ ಆ ಥರ ಇದ್ದರೆ ನಾವು ಮೊದಲನೇ ಅವರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ ಆದರೂ ಇರೋದ್ರ ಜೀನ್ ಬಗ್ಗೆ ಅದರದ್ದು ಆಗುವ ಮಕ್ಕಳಾದರೆ ಅವರಲ್ಲಿ ಆಗುವಂಥ ಪರಿಣಾಮಗಳ ಬಗ್ಗೆ ಮೊದಲನೇ ಎಕ್ಸ್ಪ್ಲೇನ್ ಮಾಡಿ ನಾವು ಅವರಿಗೆ ಆಪ್ಷನ್ಸ್ ಮತ್ತು ಅದರದ್ದು ಅಡ್ವಾಂಟೇಜಸ್ ಡಿಸಡ್ವಾಂಟೇಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿರುವಾಗ ಒಂದು ಫೈನಲ್ ಕಾನ್ಸೆನ್ಸಸ್ ಬಂದು ಅದನ್ನು ನಾವು ಬೇರೆ ಥರ ಟ್ಯಾಕಲ್ ಮಾಡ್ತೀವಿ ಬಟ್ ಸಚ್ ಡಿಸೀಸಸ್ ಆ್ಯಂಡ್ ಸಚ್ ಹಿಯರಿಂಗ್ ಲಾಸ್ ವೆರಿ ಲೆಸ್ ಅಂದ್ರೆ ಮೊದಲೇ ಯಾರಿಗೆ ಈ ತರ ಇರ್ತದೆ ಅಂತ ಹೇಳಿಕಾಗೋದಿಲ್ಲ ಸೊ ದಟ್ಸ್ ವೈ ಎವ್ರಿ ಹಿಯರಿಂಗ್ ಲಾಸ್ ನೀಡ್ಸ್ ಇನ್ಕ್ಲೂಡಿಂಗ್ ಸಮ್ ಆಫ್ ದ ದಂಜನೆ ಲಾಸ್ ಅಲ್ಲಿ ನಾವು ಜೆನೆಟಿಕ್ ಟೆಸ್ಟಿಂಗ್ ಕೂಡ ಕೆಲವರಲ್ಲಿ ಮಾಡ್ತೇವೆ ಹಾಗೆ ಈ ನಾವು ಹೇಗೆ ಬಗೆಹರಿಸಬಹುದು ಅಂತ ಸೊ ಜನ್ಮಜಾತ ನಾವು ಆಗ್ಲಿಂದ ಸುಮಾರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅರ್ಲಿಯರ್ ದ ಬೆಟರ್ ಅಂತ ಹೇಳಬೇಕು ಸಿಂಪಲ್ಲಾಗಿ ಹೇಳಿದರೆ ನೀವು ಬೇಗ ಅದನ್ನು ಪಿಕ್ ಮಾಡಿ ಬೇಗ ಮಗುವಿಗೆ ಶ್ರವಣಕ್ಕೆ ಬೇಕಾಗುವಂಥ ಸಾಧನ ಆಗಲಿ ಅಥವಾ ಕಾಕ್ಲೆರ್ ಇಂಪ್ಲಾಂಟ್ ಆಗಲಿ ಅದನ್ನು ಕೊಟ್ಟಷ್ಟು ಮಗು ಸಮಾಜದಲ್ಲಿ ಮೇನ್ ಸ್ಟ್ರೀಮ್ ಸೊಸೈಟಿ ಅಂತ ಏನು ಹೇಳ್ತೀವಿ ಅದ್ರದ್ದು ಭಾಗ ಆಗೋಗ್ತದೆ ಸೊ ಒಮ್ಮೆ ನಾರ್ಮಲ್ ಸೊಸೈಟಿಗೆ ಅದರ ಎಕ್ಸೆಪ್ಟ್ ಆದರೆ ಇನ್ನು ರೆಸ್ಟ್ ಆಫ್ ದ ಜೀವನ ಏನು ತೊಂದರೆ ಆಗಲಿಕ್ಕಿಲ್ಲ ತೊಂದರೆ ಅದರ್ವೈಸ್ ಕೂಡ ತೊಂದರೆ ಅಂದರೆ ಅಷ್ಟೇನು ಪರಿಣಾಮ ಆಗಲಿಲ್ಲ ಅಂದರೂ ಕೂಡ ಯಾವಾಗಲೂ ಒಂದು ಅದು ಸ್ವಲ್ಪ ಮಟ್ಟಿಗೆ ಇನ್ನೆಬಿಷನ್ ಅಂತ ಏನು ಹೇಳ್ತೀವಿ ಅಥವಾ ಸ್ವಲ್ಪ ಮಟ್ಟಿಗೆ ಅದು ಡಿಸ್ಅಡ್ವಾಂಟೇಜ್ ಆಗೇ ಉಳ್ಕೊಳುತ್ತೆ ಅದು ಈವನ್ ನಾವು ಏರಿಂಗ್ ಏಡ್ ಮತ್ತೆ ಕೊಟ್ಟು ಕೂಡ ಅಥವಾ ಮತ್ತೆ ಅವರಿಗೆ ಶಬ್ದ ಕೇಳಿಸುವ ಹಾಗೆ ಮಾಡಿದರೂ ಕೂಡ ಅವರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಷ್ಟಾಗಿರ್ಲಿಕ್ಕಿಲ್ಲ ಅಥವಾ ಸ್ವಲ್ಪ ಡಿಲೇಡ್ ಆಗ್ತದೆ ಅಥವಾ ಅದರದ ಸ್ಪಷ್ಟತೆ ಆಗಿರ್ಬೋದು ಅಥವಾ ಫ್ಲೂಯೆನ್ಸಿ ಆಗಿರ್ಬೋದು ಪ್ರಾಬ್ಲಮ್ ಆಗ್ಬೋದು ಅದಲ್ಲದೆ ಕಲುವಿಕೆ ಅಂದರೆ ಚಿಕ್ಕ ಮಕ್ಕಳು ಮದುಳು ಎಷ್ಟು ಚುರುಕಿರ್ತದೆ ಅಂತ ಹೇಳಿದ್ರೆ ನಾವು ಹಾಗಾಗಿ ಅವರಿಗೆ ಏನು ನಾವು ಕಳಿಸ್ಕೊಡ್ತೀವಿ ಅದನ್ನೆಲ್ಲ ಅವರು ಗ್ರಾಸ್ ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಸೊ ಇದೆಲ್ಲದಕ್ಕೂ ನಾವು ಹೇಳೋದು ಅಥವಾ ಮಗುವಿಗೆ ನಾವು ಅದು ತಿಳುವಳಿಕೆ ಕೊಡೋದು ನಾವು ಹೇಳೋದ್ರಿಂದ ಅದು ಮಗು ಕೇಳೋದ್ರಿಂದ ಸೊ ಅದಿಲ್ಲದೆ ನಾವು ಎಷ್ಟೇ ಬೇರೆ ಸಾಧನಗಳನ್ನು ಯೂಸ್ ಮಾಡಿ ಅಥವಾ ವಿಜುವಲ್ ಕ್ಲೂಸ್ ಆಗಲಿ ಅಥವಾ ಗೆಸ್ಚರ್ಸ್ ಆಗಲಿ ಯೂಸ್ ಮಾಡಿದ್ರು ಕೂಡ ಇಟ್ ವಿಲ್ ಆಲ್ವೇಸ್ ಬಿ ಆಪ್ಟಿಮಲ್ ಅಂತಲೇ ಹೇಳ್ಬೋದು ಮತ್ತು ಈ ಜನ್ಮಜಾತ ಹೀರಿಂಗ್ ಲಾಸ್ ಪರ್ಟಿಕ್ಯುಲರಾಗಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅರ್ಲಿ ಡಯಾಗ್ನೋಸಿಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದು ಸಮಯದವರೆಗೆ ಮಗುವಿನ ಮೆದುಳು ಸ್ವಲ್ಪ ಚುರುಕಿರ್ತದೆ ಯಾವಾಗ ಐದು ಅಥವಾ ಆರು ವಯಸ್ಸು ತಾ ದಾಟ್ತದೆ ಆನಂತರ ಅವರು ಅಕ್ಸೆಪ್ಟೆನ್ಸ್ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಏಕೆಂದರೆ ಫಸ್ಟ್ ಫೈವ್ ಇಯರ್ಸ್ ಅವರು ಏನೂ ಹೇಳಿ ಕೇಳೇ ಇಲ್ಲ ಅಂತ ಹೇಳಿದ್ರೆ ಹೀರಿಂಗ್ ಅನ್ನೋ ಒಂದು ಕಾನ್ಸೆಪ್ಟೇ ಅವರಿಗೆ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನೀವು ಹೀರಿಂಗ್ ಏಡ್ ಹಾಕಿ ಅವರಿಗೆ ಸ್ವಲ್ಪ ಸೌಂಡ್ ಕೊಟ್ಟರು ಕೂಡ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಸ್ವಲ್ಪ ಆ ಥರ ತುಂಟು ವಯಸ್ಸಲ್ಲಿ ಅವರು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಕಷ್ಟ ಎರಡನೇದಾಗಿ ಅವರ ಮೆದುಳು ಕೂಡ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಅದನ್ನು ಸೆನ್ಸ್ ಮಾಡಿ ಅಥವಾ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಪ್ರಾಪರ್ ಆಗಿ ಹೇಗೆ ಅದನ್ನು ಯುಟಿಲೈಸ್ ಮಾಡಬೇಕು ಅನ್ನೋದು ಕೂಡ ಇರಲಿಕ್ಕಿಲ್ಲ ಸೊ ನ್ಯೂರಲ್ ಆ್ಯಕ್ಟಿವಿಟಿಯೇ ಅದು ನಾಟ್ ಜಸ್ಟ್ ಅವರ ಸೈಕೊಲಾಜಿಕಲ್ ಅಥವಾ ಅವರ ಬಿಹೇವಿಯರಲ್ ಅಂತಲ್ಲ ಈವನ್ ನ್ಯೂರಲ್ ಆ್ಯಕ್ಟಿವಿಟಿಯೇ ಉಳಿಯೋದಿಲ್ಲ ಸೊ ಹಾಗಾಗಿ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಆಗಲಿ ಅಥವಾ ಎಡ್ ಆಗಲಿ ಅರ್ಲಿಯರ್ ದ ಬೆಟರ್ ಅಂತ ಹೇಳ್ತೀವಿ ಆ್ಯಂಡ್ ಇನ್ಫ್ಯಾಕ್ಟ್ ಹೊರ ದೇಶಗಳಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅಲ್ಲೆಲ್ಲ ಒಂದು ಅಥವಾ ಎರಡು ವರ್ಷದ ಒಳಗೆ ಅಂಥ ಮಗುವಿಗೆ ಡೆಫಿನೆಟಿವ್ ಕಾಕ್ಲಿಯರ್ ಇಂಪ್ಲಾಂಟ್ ಆಗಬೇಕು ಅನ್ನೋ ರೂಲೇ ಇದೆ ಲಾ ಇದೆ ಅಲ್ಲಿ ಸೊ ಏಕೆಂದರೆ ಮೋಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಕವರ್ ಮಾಡ್ತಾ ಇರ್ತದೆ ಸೊ ಪ್ರತಿಯೊಂದು ಮಗು ಕೂಡ ಸ್ಕ್ರೀನಿಂಗ್ ಆಗ್ತದೆ ಆ್ಯಂಡ್ ಅರ್ಲಿ ಡಯಾಗ್ನೋಸ್ ಆಗ್ತದೆ ಮಾಡ್ತದೆ ಸೊ ಅನ್ಫಾರ್ಚುನೇಟ್ಲಿ ಈಗ ಬೆಳವಣಿಗೆ ಆಗುತ್ತಿರುವ ಕ ದೇಶಗಳೇನಿದೆ ಈವನ್ ಭಾರತದಲ್ಲಿ ಕೂಡ ಸುಮಾರು ಮಕ್ಕಳು ಆ ಸ್ಟೇಜನ್ನು ಮಿಸ್ ಮಾಡ್ಕೊಳ್ತಾರೆ ಆ್ಯಂಡ್ ಅವರಿಗೆ ಐದು ಅಥವಾ ಆರು ವಯಸ್ಸಿನ ನಂತರ ನೋಡಿದರೂ ಕೂಡ ಅಥವಾ ನಂತರ ಅದು ಹಿಯರಿಂಗ್ ಲಾಸ್ ಬಗ್ಗೆ ಡಿಸ್ಕಸ್ ಅಂದರೆ ಡಯಾಗ್ನೋಸ್ ಮಾಡಿ ಅವ್ರಿಗೆ ಆಪ್ಷನ್ಸ್ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಅಷ್ಟು ಒಳ್ಳೆ ಆಪ್ಷನ್ಸ್ ಇಲ್ಲ ಆ್ಯಂಡ್ ರಿಸಲ್ಟ್ಸ್ ಕೂಡ ಅಷ್ಟು ಒಳ್ಳೇದಿರೋದಿಲ್ಲ ಓಕೆ ಓಕೆ ಇನ್ನು ವಂಶ ಪಾರಂಪರ್ಯವಾಗಿ ಬರ್ತದೆ ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಮತ್ತೊಬ್ಬರಿಗೆ ಬರುವಂಥ ಚಾನ್ಸ್ ಇರ್ತದೆ ಕಿವುಡುತನ ಅದು ನಾನು ಆಗಲೇ ಹೇಳಿದಾಗೆ ಮೇಡಮ್ ಇರ್ತದೆ ಬಟ್ ಎಲ್ಲರಿಗೂ ಬಂದೇ ಬರ್ತದೆ ಅಂತ ಕೂಡ ಅಲ್ಲ ಅಂಡ್ ಕೆಲವು ಕಾಯಿಲೆಗಳು ದೇ ರನ್ ಇನ್ ಫ್ಯಾಮಿಲಿ ಸಿಮಿಲರ್ಲಿ ಹಿಯರಿಂಗ್ ಲಾಸ್ ಕೂಡ ಕ್ಯಾನ್ ರನ್ ಇನ್ ಫ್ಯಾಮಿಲಿ ಬಟ್ ಪ್ರತಿಯೊಬ್ಬ ಮನುಷ್ಯನ್ ಅಂದ್ರೆ ಅವ್ರ ಮನೆಯಲ್ಲಿ ಇದ್ದ ಇದ್ದ ಮನೆಯಲ್ಲಿ ಅವರ ತಂದೆ ತಾಯಿಗಾಗ್ಲಿ ಅಥವಾ ಬೇರೆ ಎಲ್ಡರ್ಸಿಗೆ ಶ್ರವಣ ನಷ್ಟ ಆಗಿದೆ ಅಂತ ಹೇಳಿದ್ರೆ ಇವ್ರಿಗೂ ಬಂದೇ ಬರ್ಬೇಕಂತ ಏನಿಲ್ಲ ಅಂಡ್ ಅಂದ್ರೆ ಕೆಲವು ಕಾಯಿಲಲ್ಲಿ ಮಾತ್ರ ಅದು ಡೆಫಿನೆಟ್ಲಿ ಟ್ರಾನ್ಸ್ಮಿಷನ್ ಇರ್ತದೆ ಬಟ್ ಕೆಲವು ಕಾಯಿಲೆಲಿ ಇರಲಿಕ್ಕಿಲ್ಲ ಸೊ ಜನರಲ್ ಕ್ವಶನ್ ಮೀನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇಟ್ ನೀಡ್ಸ್ ಟು ಬಿ ಇಂಡಿವಿಜುವಲೈಸ್ಡ್ ಅಷ್ಟೇ ಓಕೆ ಪ್ರತಿಯೊಂದು ಫ್ಯಾಮಿಲಿ ಚೈನನ್ನು ನಾವು ನೋಡಿಕೊಂಡು ಅವರ ಫ್ಯಾಮಿಲಿಯಲ್ಲಿ ನೆಕ್ಸ್ಟ್ ಮೆಂಬರಿಗೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ಪ್ರಿಡಿಕ್ಟ್ ಓಕೆ ಹಾಗಾಗಿ ಇನ್ನು ಮೊಬೈಲ್ ಬಂದ ಮೇಲೆ ಹೆಚ್ಚಿನ ಜನರು ಇಯರ್ಫೋನ್ ಮತ್ತೆ ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳೋದು ಏನಲ್ಲ ಏನಾದರೂ ವರ್ಕ್ ಮಾಡ್ತಾ ಇರ್ತಾರೆ ಸೊ ನಾವು ಜಾಸ್ತಿಯಾಗಿ ನಾವು ಇಯರ್ಫೋನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕಿವಿ ಮೇಲೆ ಏನಾದರೂ ಪರಿಣಾಮ ಬೀರ್ತದ ಹಾಗೆ ನಾವು ಅದು ಎಷ್ಟು ಸಮಯದ ತನಕ ನಾವು ಅದನ್ನು ಬಳಸಬೇಕು ಇಂಥ ಅಂದರೆ ಒಂದೊಂದಕ್ಕೂ ಒಂದು ನಾವು ಯೂಸ್ ಮಾಡಬೇಕಾದ್ರೆ ಒಂದು ಟೈಮಿಂಗ್ ಇರ್ತದೆ ಇಷ್ಟು ಇಷ್ಟು ಟೈಮ್ ಮಾತ್ರ ನಾವು ಬಳಸಬೇಕು ಅದಕ್ಕಿಂತ ಜಾಸ್ತಿ ಬಳಸಿದ್ರೆ ನಮಗೆ ಒಂದು ನಮಗೆ ಏನಾದ್ರೂ ಪರಿಣಾಮ ಬೀರ್ತದೆ ಸೊ ಇದರಿಂದ ಏನಾದರೂ ಪರಿಣಾಮ ಬೀರ್ತದೆ ಕಿವಿಯ ಮೇಲೆ ಕ ಖಂಡಿತ ನೀವು ಕೇಳಿರೋ ಕ್ವೆಶನ್ ಭಾಳ ರಿಲೆವೆಂಟ್ ಈಗಿನ ಟೈಮಿಗೆ ಹೌದು ನಾವು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಒನ್ ಆಫ್ ದ ಫ್ಯಾಕ್ಟರ್ಸ್ ಈ ಜೀವನ ಶೈಲಿಯಲ್ಲಿ ಬರೋದು ನಾವು ಎಷ್ಟು ಸಮಯ ನಮ್ಮ ಫೋನ್ಗಳನ್ನಾಗಲಿ ಅಥವಾ ಮ್ಯೂಸಿಕ್ಕಿಗೋಸ್ಕರ ಹೆಡ್ಫೋನ್ಸ್ ಆಗಲಿ ಅಥವಾ ಈವನ್ ಸಮ್ ಏನೋ ಗಂಟೆಗಟ್ಟಲೆ ನಾವು ಈಗ ವರ್ಕ್ ಫ್ರಮ್ ಹೋಮೆಲ್ಲ ಆಗಿರೋದ್ರಿಂದ ಹೆಡ್ಫೋನ್ಸನ್ನು ಯಾವಾಗಲೂ ಕಾಂಪ್ಯಾಕ್ಟಾಗಿ ಕಿವಿಯ ಒಳಗಡೆ ಇಟ್ಕೊಳ್ಳೋದ್ರಿಂದ ಪರಿಣಾಮ ಡೆಫಿನೆಟಾಗಿ ಆಗಿದೆ ಇಲ್ಲ ಅಂತಲ್ಲ ಬಟ್ ಅಷ್ಟು ಇಮ್ಮಿಡಿಯೆಟ್ ಆಗಿ ಮ್ಯಾನಿಫೆಸ್ಟ್ ಆಗೋದಿಲ್ಲ ಒಂದು ಮತ್ತು ಎರಡನೇದು ಪ್ರತಿಯೊಬ್ಬ ಮನುಷ್ಯನ ಸೆಸೆಪ್ಟಬಿಲಿಟಿ ಅಥವಾ ಅವರ ಅವರ ಇಂಡಿವಿಜುವಲ್ ಕೆಪ್ಯಾಸಿಟಿಯ ಮೇಲೆ ಅಂದರೆ ಅದು ಬಾಡಿ ಹೀಲಿಂಗ್ ಕೆಪಾಸಿಟಿ ಮೇಲೆ ಅದರ ಮೇಲೆಲ್ಲ ಡಿಪೆಂಡ್ ಆಗ್ತದೆ ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಜೆನೆಟಿಕ್ ಫ್ಯಾಕ್ಟರಲ್ಲಿ ಇರೋ ಹಾಗೆ ನಾಟ್ ಜಸ್ಟ್ ಅವರಲ್ಲಿ ಎಷ್ಟು ಫ್ಯಾಕ್ಟ್ ಎಷ್ಟು ಜೆನೆಟಿಕ್ ವೇರಿಯೇಷನ್ ಇದೆ ಅನ್ನೋದಲ್ಲದೆ ಅವರ ಎನ್ವಿರಾನ್ಮೆಂಟಲ್ಲಿ ಎಷ್ಟು ಸೌಂಡ್ ಎಕ್ಸ್ಪೋಜರ್ ಆಗಿದೆ ಅದು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮತ್ತು ಅವರ ಬಾಡಿಯಲ್ಲಿ ಹೀಲಿಂಗ್ ಹೇಗಿದೆ ಅಥವಾ ಅವರು ಅದನ್ನು ಹೇಗೆ ಕೌಂಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ಇದೆಲ್ಲ ನಾನು ಅಂದರೆ ವೈದ್ಯಕೀಯವಾಗಿ ಹೇಳಬೇಕಂತ ಹೇಳಿದ್ರೆ ಇಂಟರ್ನಲ್ಲಿ ಅದನ್ನು ಕೌಂಟ್ರ್ಯಾಕ್ಟ್ ಮಾಡಲಿಕ್ಕೆ ಮೆಕ್ಯಾನಿಸಮ್ ಇರ್ತದೆ ಸೊ ಅದನ್ನೆಲ್ಲ ಹೇಗೆ ಅವರ ಬಾಡಿಯಲ್ಲಿ ಆ್ಯಕ್ಟಿವ್ ಮೆಕ್ಯಾನಿಸಮ್ಸ್ ಇದೆ ಅದನ್ನೆಲ್ಲ ಕಂದ್ ಟೋಟಲ್ಲಾಗಿ ಫ್ಯಾಕ್ಟೋರಿಯಲ್ ಅಂದರೆ ಸುಮಾರು ಬೇರೆ ಬೇರೆ ಕಾರಣಗಳೆಲ್ಲ ಸೇರಿಕೊಂಡು ಅದರ ಪರ್ಸೆಂಟೇಜ್ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಹಿಯರಿಂಗ್ ಲಾಫ್ ಈಗ ಜಾಸ್ತಿ ಆಗಿದೆ ಅಂದರೆ ಡಿಜನ್ರೇಷನ್ ಏಜ್ ರಿಲೇಟೆಡ್ ಡಿ ಜನ್ರೇಷನ್ ಇರ್ಬೋದು ಅಥವಾ ಹಾಗೆಯೇ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಏನು ಹೇಳ್ತೀವಿ ಶಬ್ದ ಪ್ರೇರಿತ ಶ್ರವಣ ನಷ್ಟ ಅದು ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಾ ಇರೋದು ಯಾಕೆ ಹೇಳಿದ್ರೆ ಒಂದು ಹೊರಗಿನ ಎನ್ವಿರಾನ್ಮೆಂಟಲ್ ಸೌಂಡ್ ಆಂಬಿಯೆಂಟ್ ಸೌಂಡೇ ಜಾಸ್ತಿ ಅಲ್ಲದೆ ನಾವು ಸುಮಾರು ಈ ಥರ ಪರ್ಸ್ನಲೈಸ್ಡ್ ಮ್ಯೂಸಿಕಲ್ ಡಿವೈಸಸ್ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಡಿಮ್ಯಾಂಡ್ ಇರ್ಬೋದು ಕೆಲವರೆಲ್ಲ ಪ್ರಾಪರ್ ಪ್ರೊಟೆಕ್ಟಿವ್ ಡಿವೈಸಸ್ ಹಾಕೊಳ್ಳದೆ ಅಂದರೆ ರೋಡ್ ಸೈಡ್ ವರ್ಕರ್ ಇರ್ಬೋದು ಡ್ರಿಲ್ ಮಾಡುವಾಗ ಅಥವಾ ಫ್ಯಾಕ್ಟ್ರಿ ವರ್ಕರ್ ಇರ್ಬೋದು ಅದಕ್ಕೆಲ್ಲ ಪ್ರೊಟೆಕ್ಟಿವ್ ಡಿವೈಸಸ್ ಬರ್ತದೆ ಎಲ್ಲಿ ಆ ಶಬ್ದ ಪರ್ಟಿಕ್ಯುಲರ್ ನಿಯಮಿತ ಲೆವೆಲ್ಗಿಂತ ಜಾಸ್ತಿ ಇರ್ತದೆ ಪರ್ಟಿಕ್ಯುಲರ್ ಡೆಸಿಬಲ್ ಲೆವೆಲ್ಗಿಂತ ಜಾಸ್ತಿ ಇರ್ತದೆ ಯಾವುದನ್ನು ನಾವು ಒಂದು ಲೆವೆಲ್ ಕ್ರಾಸ್ ಮಾಡಿದ ಮೇಲೆ ಅದು ಶರೀರಕ್ಕೆ ಅಥವಾ ಶವಣೇಂದ್ರಕ್ಕೆ ಅಪಾಯಕಾರಿ ಅಂತ ಆಲ್ರೆಡಿ ಗೊತ್ತಿದೆ ಆ ಥರ ಪ್ಲೇಸಸ್ ಎಲ್ಲ ಆಲ್ಮೋಸ್ಟ್ ಪ್ರೊಟೆಕ್ಟಿವ್ ಮೆಷರ್ಸು ಇನ್ ಪ್ಲೇಸ್ ಇರ್ತದೆ ಆದರೆ ಕೆಲವೊಮ್ಮೆ ಇರೋದಿಲ್ಲ ಅಥವಾ ಕೆಲವೊಮ್ಮೆ ಅದನ್ನು ನಿರ್ಲಕ್ಷ್ಯ ಮಾಡಿ ವರ್ಕರ್ಸ್ ಹಾಕ್ಕೊಳ್ಳೋದಿಲ್ಲ ಸೊ ಈಗೆಲ್ಲ ಇರುವಾಗ ಅವರಿಗೆ ಬೇಗನೆ ಶಬ್ದ ಪ್ರೇರಿತ ಹೀರಿಂಗ್ ಲಾಸ್ ಆಗ್ತದೆ ಸೊ ಇದು ಶ ಸಿಂಪಲ್ಲಾಗಿ ಹೇಳೋದಾದರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಪ್ಲೇ ರೋಲ್ ಕೆಲವರಿಗೆ ಮೂರು ಗಂಟೆ ಅಥವಾ ದಿನಕ್ಕೆ ಐದು ಗಂಟೆ ಗಂಟೆಗಳ ಕಾಲ ಕೂಡ ಇಯರಿಂಗ್ ಸಾರಿ ಇದು ಹೆಡ್ಫೋನ್ಸ್ ಹಾಕ್ಕೊಂಡ್ರೂ ಕೂಡ ಏನೂ ಆಗಲಿಕ್ಕಿಲ್ಲ ಕೆಲವರಿಗೆ ಫಿಫ್ಟೀನ್ ಮಿನಿಟ್ಸ್ ಹಾಕಿದ್ರು ಕೂಡ ಅವರಿಗೆ ಆಗ್ತದೆ ಸೊ ದಿಟ್ ಇಸ್ ಬಿಕಾಸ್ ಅವರ ಈಚ್ ಪರ್ಸನ್ನ ಇಂಟರ್ನಲ್ ಮೇಕಪ್ ಮತ್ತು ಅವರ ಬೇರೆ ಫ್ಯಾಕ್ಟರ್ಸ್ ಅದೆಲ್ಲ ರೋಲ್ ಆಗುತ್ತೆ ಸೊ ದೆರ್ ಇಸ್ ನೋ ಫಿಕ್ಸ್ಡ್ ಥಿಂಗ್ ದ್ಯಾಟ್ ಅದೇ ನೀವು ಕೇಳಿದ ಕ್ವಶನ್ ಈಗ ಅದಕ್ಕೆ ಹೇಳ್ತಾ ಇದ್ದೇನೆ ಸೊ ದೆರ್ ಇಸ್ ನೋ ಫಿಕ್ಸ್ಡ್ ಡ್ಯೂರೇಷನ್ ದ್ಯಾಟ್ ಇಷ್ಟು ಸಮಯ ಹಾಕಿದ್ರೆ ಏನಾಗ್ಲಿಕ್ಕಿಲ್ಲ ಅಥವಾ ಅದ್ರ ಮೇಲೆ ಹಾಕಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಲೋ ವಾಲ್ಯೂಮ್ ಯುನೋ ಪರ್ಸ್ನಲ್ ಮ್ಯೂಸಿಕಲ್ ಡಿವೈಸಸ್ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾಟ್ ದ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಆರ್ ದ್ಯಾಟ್ ಟೈಪ್ ಆಫ್ ಪ್ರೊಫೆಷ್ನಲ್ ದಿಸ್ ಥಿಂಗ್ ಬಟ್ ಇದಕ್ಕೆ ಸಿಂಪಲ್ ಕನ್ಕ್ಲೂಷನ್ ಕೊಡಬೇಕಂತ ಹೇಳಿದ್ರೆ ಮಿನಿಮಲ್ ದ ಬೆಟರ್ ಓಕೆ ಸೊ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸಬೇಕಾಗ್ತದೆ ಸೊ ಅನಿವಾರ್ಯ ಇರುವಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಳಸಬೇಕಾಗ್ತದೆ ಬಟ್ ಅಗೇನಾದರೂ ಸುಮಾರು ಸಮಯದವರೆಗೆ ಹಾಕೇ ಇರಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದಾಗಲಿ ಅಥವಾ ಫೋನಲ್ಲಾಗಲಿ ಅಥವಾ ಲೌಡ್ ಸ್ಪೀಕರ್ ಅಂದರೆ ಬ್ಲೂಟೂತ್ ಸ್ಪೀಕರ್ ಏನಾದರೂ ಯೂಸ್ ಮಾಡೋದಾಗಲಿ ಆ ಥರ ಒಂದು ಆಲ್ಟರ್ನೇಟ್ ಮೆಥಡ್ ನೋಡ್ಕೊಳ್ಬೇಕಾಗ್ತದೆ ಓಕೆ ಇಟ್ ಈಸ್ ನಾಟ್ ಜಸ್ಟ್ ಎಷ್ಟು ಮಟ್ಟಿಗೆ ಹಿಯರಿಂಗ್ ನರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಬಟ್ ಆಲ್ಸೋ ಸಮಟೈಮ್ಸ್ ಈ ಹೊರ ಕಿವಿಯಲ್ಲೇ ಕೂಡ ಹಾಕಿ ಅದನ್ನು ಡಿವೈಸನ್ನು ಹಾಕಿ ಹಾಕಿ ಗಾಯ ಆಗೋದು ಅಥವಾ ಅಲ್ಲಿ ಊತ ಆಗೋದು ಅಥವಾ ಅಲ್ಲಿ ನರದ ಮೇಲೆ ಪ್ರೆಷರ್ ಆಗೋದು ಸೊ ಹೀಗೆ ಕೂಡ ಸುಮಾರು ಹೆಡ್ಫೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ನಾವು ನೋಡಿದ್ದೇವೆ ಸೊ ಇದೆಲ್ಲದಕ್ಕೂ ಕೂಡ ಎರಡನ್ನು ಮಿಕ್ಸ್ ಮಾಡಿಕೊಂಡು ಅವರಿಗೆ ಏನು ಅನ್ಸೂಟ್ ಆಗುತ್ತೆ ಅದನ್ನು ಮಾಡ್ಕೊಡೋದು ಬೆಟರು ಅಂದರೆ ಬ್ಲೂಟೂತ್ ಆಗಲಿ ಲೌಡ್ ಸ್ಪೀಕರ್ ಯೂಸ್ ಮಾಡೋದು ಎಷ್ಟು ಸಮಯದವರೆಗೆ ಮತ್ತೆ ಸ್ವಲ್ಪ ಸಮಯದವರೆಗೆ ಇದನ್ನು ಕೂಡ ಯೂಸ್ ಮಾಡಬಹುದು ಮೇಡಮ್ ಓಕೆ ಡಾಕ್ಟರ್ ಹಾಗೇನು ತಲೆ ಸುತ್ತುವಿಕೆ ಬಗ್ಗೆ ನಾವು ಆಗ ಮಾತಾಡಿದ್ವಿ ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಾಯ್ತು ಈಗ ತಲೆ ಸುತ್ತುವಾಗ ಏನಾದರೂ ಅದಕ್ಕೆ ಪ್ರಥಮ ಚಿಕಿತ್ಸೆ ಮಾಡಬೇಕಾ ಅದು ಕ್ವಶನ್ ಕೇಳಬೇಕು ಹಾಗೆ ಇನ್ನೊಂದು ಅದಕ್ಕೆ ಇರುವಂತಹ ಪರಿಹಾರವೇನು ತಲೆ ಸುತ್ತುವಿಕೆ ನಾನು ಮೆನ್ಷನ್ ಮಾಡಿದ ಹಾಗೆ ತಲೆ ಸುತ್ತುವಿಕೆ ಅನ್ನೋದು ಸ್ವಲ್ಪ ಕಾಂಪ್ಲೆಕ್ಸ್ ಅದ್ರ ಬಗ್ಗೆ ಸಿಂಪ್ಲಿಫೈಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಏಕೆ ತಲೆ ಸುತ್ತು ಬರ್ಬೋದು ಅಂತ ಹೇಳಿ ಸೊ ಚಿಕಿತ್ಸೆ ಅಥವಾ ಅದ್ರ ಫಸ್ಟ್ ತಪಾಸಣೆ ಮಾಡಿ ಯಾವ ಕಾರಣದಿಂದ ಅದು ಬಂದಿದೆ ಅಂತ ತಿಳ್ಕೊಂಡ್ಮೇಲೆ ನಾವು ಅದನ್ನು ಚಿಕಿತ್ಸೆ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಬಟ್ ಇನ್ ಜನರಲ್ ಹೇಳ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಸಡನ್ನಾಗಿ ಏನು ಮಾಡ್ಬೋದು ತಲೆ ಸುತ್ತು ಬರೋದ್ರು ಬಂದಾಗ ಅಂತ ಡಿಸ್ಕಸ್ ಮಾಡೋದಾದರೆ ಮೊದಲನೇದಾಗಿ ಸುತ್ತಮುತ್ತ ಅಂದರೆ ತಲೆ ಸುತ್ತ ಬಂದ ತಕ್ಷಣ ಮನುಷ್ಯ ಏನು ಮಾಡ್ಬೋದು ಫಸ್ಟು ಅಂದರೆ ಬೀಳ್ಬೋದು ಪೆಟ್ಟಾಗ್ಬೋದು ಸೊ ಹಾಗಾಗಿ ಸುತ್ತಮುತ್ತ ಯಾವುದೇ ಥರದ ಶಾರ್ಪ್ ಆಬ್ಜೆಕ್ಟ್ ಆಗಲಿ ಅಥವಾ ಆ ಥರ ಎತ್ತರದಲ್ಲಿ ಆ ಮನುಷ್ಯ ನಿಂತಿರೋದಾಗಲಿ ಅಥವಾ ಮೆಟ್ಟಿಲಿನ ಮೇಲೆ ಇರೋದಾಗಲಿ ಆ ಥರ ಏನಾದರೂ ಇದ್ದರೆ ಅವರನ್ನು ಕರ್ಕೊಂಡೋಗಿ ಒಂದು ಫ್ಲ್ಯಾಟ್ ಜಾಗದಲ್ಲಿ ಆಗಲಿ ಸ್ಟೇಬಲ್ ಜಾಗದಲ್ಲಿ ಆಗಲಿ ಅವ್ರನ್ನ ಸ್ಟೆಬಿಲೈಸ್ ಮಾಡೋದು ಹೌದು ಆನಂತರ ಸುಮಾರು ತಮಗೆ ಸುತ್ತು ಬರುವಾಗ ವಂತಿ ಆಗೋದಾಗಲಿ ಅಥವಾ ಆ ಥರ ಫೀಲಿಂಗ್ ಕೂಡ ಇರ್ತದೆ ಸೊ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೈಡ್ರೇಷನ್ ಬಗ್ಗೆ ಕೂಡ ಗಮನ ಕೊಡಬೇಕಾಗ್ತದೆ ಏಕೆಂದರೆ ತುಂಬ ಡಿಹೈಡ್ರೇಟ್ ಆಗೋಗ್ತಾರೆ ಅಷ್ಟು ಕೆಲವು ಸಲ ಸುಮಾರು ಸಲ ವಾಂತಿ ಆಗುತ್ತದೆ ಅದಲ್ಲದೆ ಇಮಿಡಿಯೇಟಾಗಿ ತಜ್ಞ ವೈದ್ಯರ ಸಲಹೆ ಪಡೆಯೋದು ಎಸ್ಪೆಷಲಿ ಫಸ್ಟ್ ಅಥವಾ ಸೆಕೆಂಡ್ ಎಪಿಸೋಡ್ ಥರ ತಲೆ ಸುತ್ತು ಬರುವಾಗ ತಜ್ಞ ವೈದ್ಯರ ಸಲಹೆ ಪಡೆಯೋದು ಭಾಳ ಅವಶ್ಯಕತೆ ಯಾಕೆಂದರೆ ಕೆಲವು ತಲೆಸುತ್ತುಗಳು ಮೆದುಳಿನಲ್ಲಿ ಆಗುವ ಸ್ಟ್ರೋಕ್ ಏನಿರುತ್ತೆ ಅದರ ಲಕ್ಷಣ ಕೂಡ ಆಗಿರುತ್ತದೆ ಸೊ ಇಟ್ ಕ್ಯಾನ್ ಬಿ ಡೇಂಜರಸ್ ಆಲ್ಸೋ ಸೊ ತಲೆ ಸುತ್ತುವಂಥದ್ದನ್ನು ಎಸ್ಪೆಷಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಆಗುವಂಥ ತಲೆ ಸುತ್ತುಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣಕ್ಕೆ ವೈದ್ಯಕೀಯ ಸಲಹೆ ಪಡೆಯೋದು ಬಹಳ ಉತ್ತಮ ಹಾಗೇನು ಏನಲ್ಲ ಫೆಸಿಲಿಟೀಸ್ಗಳಿವೆ ಬಗ್ಗೆ ಮಾತಾಡೋದ್ರೆ ನಾನು ಆಗಲೇ ಹೇಳಿದಾಗೆ ನಮ್ಮ ಅಂದರೆ ತಲೆ ಸುತ್ತುವಿಕೆ ಅಥವಾ ಕಿವಿ ಕೇಳೋದು ಈ ಎರಡೂ ಕೂಡ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಇದಕ್ಕೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಮೆಂಟ್ ಬೇಕು ಅಂದರೆ ಈಗ ಜನ್ಮಜಾತ ಹಿಯರಿಂಗ್ ಲಾಸ್ ಬಗ್ಗೆ ಮಾತಾಡೋದಾದ್ರೆ ಮಕ್ಕಳ ಡಾಕ್ಟ್ರು ಉಟ್ ಹುಟ್ಟಿದ ತಕ್ಷಣ ಅವರು ಹಿಯರಿಂಗ್ ಟೆಸ್ಟಿಗೆ ಕಳಿಸ್ಬೇಕು ಮತ್ತು ಹಿಯರಿಂಗ್ ಟೆಸ್ಟಿಗೆ ಅಳವಡಿಸ್ಕೊಡ್ಬೇಕು ಹಿಯರಿಂಗ್ ಏನಾದರೂ ಅದು ಕರೆಕ್ಟೇಬಲ್ ಇದ್ದ ಅಂದರೆ ಸರ್ಜಿಕಲಿ ಕರೆಕ್ಟಬಲ್ ಇದ್ದರೆ ಹಿಯರಿಂಗ್ ಅದನ್ನು ಎನ್ ಟಿ ಸರ್ಜನ್ ಅವಶ್ಯಕತೆ ಬೇಕು ಮತ್ತು ಆಡಿಯೋಲಜಿಸ್ಟಿನ ರೋಲ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಸೊ ಇದೆಲ್ಲ ಡಿಸಿಪ್ಲಿನರಿ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಫೆಸಿಲಿಟಿ ಕರ್ನಾ ಕಸ್ತೂರಿಬಾ ಮೆಡಿಕಲ್ ಕಾಲೇಜಲ್ಲಿ ಉಂಟು ಮತ್ತು ಆಡಿಯೋಲಜಿಸ್ಟ್ ಅವರಿಗೆ ಬೇಕಾಗುವಂಥ ಆಧುನಿಕ ಎಕ್ವಿಪ್ಮೆಂಟ್ಸು ಐದು ನಿಮಿಷದಲ್ಲಿ ಇಯರಿಂಗ್ ಸ್ಕ್ರೀನ ಮಾಡಿ ರಿಸಲ್ಟ್ ಕೊಟ್ಬಿಡ್ತಾರೆ ಸೊ ಅದಕ್ಕೆ ಬೇಕಾಗಿರುವಂಥ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸು ಎಲ್ಲ ಕೂಡ ಒಂದೇ ರೂಫಿನ ಕೆಳಗಡೆ ನಮಗೆ ಸಿಗ್ತದೆ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನಮ್ಮ ಜೊತೆ ನೀವು ಹಂಚಿಕೊಂಡಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಕಿವುಡುತನ ಹಾಗೆ ತಲೆ ಸುತ್ತುವಿಕೆಗೆ ಸಂಪೂರ್ಣವಾಗಿ ನಮ್ಮ ಕಾರಣಗಳೇನು ಹಾಗೆ ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ತಿಳಿದುಕೊಂಡ್ವಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ